ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ ಸುವಾರ್ತೆ ಇಪ್ಪತ್ತೇಳು ಮತ್ತೆ ವಚನ ಹದಿನೋ ಹದಿನೇಳು ಈಗಿರಲಾಗಿ ಅವರನ್ನು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆಕಿಚ್ಚಿನಿಂದ ಆತನನ್ನು ಒಪ್ಪಿಸಿ ಕೊಟ್ಟರಿನಿಂದ ತಿಳಿದೆ ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆಂದು ಕ್ರಿಸ್ತನ ಎನಿಸಿಕೊಳ್ಳುವ ಯೇಸುವನು ಎಂದು ಅವರನ್ನು ಕೇಳಿದನು ಕೇಳಿದನು ಎಂಬಿದಂತ ಈ ವೇದದ ಒಂದು ಆಧರಣೆಯಿಂದ ದೇವರ ಸಂದೇಶವನ್ನ ನಾವು ಕೇಳೋಣ ಮತ್ತಾಯ ಇಪ್ಪತ್ತು ಏಳನೇ ಅದರಲ್ಲಿ ಹದಿನೇಳನೇ ವಚನದ ಆಧಾರಣದಲ್ಲಿ ದೇವರ ಸಂದೇಶವನ್ನ ನಮ್ಮದಲ್ಲಿ ಹಂಚಿಕೊಳ್ಳಲು ನಮ್ಮ ಸೌರವ್ರನ್ನ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಕ್ರಿಸ್ತಿಯಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನದ ಎಸುಕಿಸಿದ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಸಮಯದಲ್ಲಿ ಕರ್ತನ ಒಂದು ರಾತ್ರಿ ಭೋಜನವನ್ನ ನಾವು ಮುಗಿಸಿ ಅದಾದ ನಂತರ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ವಿ ಎಲ್ರಿಗೂ ಹೇಗನಿಸ್ತಂದ್ರೆ ಒಂದು ಹಲವಾರು ತಿಂಗಳಿಂದ ಕರ್ತನ ಬಾದಲ್ ಕುರಿತಾಗಿ ಪಾಠಗಳನ್ನ ಕೇಳಿ ಇರ್ತೀವಿ ಏನಾಗುತ್ತೆ ಈ ಪಾವಸರ್ ಬಂದ ತಕ್ಷಣ ಅಲ್ಲಿಗೆ ಏನಾಗುತ್ತಪ್ಪ ಅದ್ರಲ್ಲಿ ಮುಕ್ತಾಯವಾಗುತ್ತೆ ಮತ್ತೆ ಹೊಸ ಹೊಸ ವಿಷಯ ನಾವ್ ಮಾಡ್ತೀವಿ ಕೇಳ್ತೀವಿ ಅಂತ ಅನ್ಸ್ಕೊಳುತ್ತೆ ಅಲ್ವಾ ಯಾಕಂತ ನೋಡ್ಬೇಕಾದ್ರೆ ನಾವು ಮುಗಿಸಿಲ್ಲ ಈಗ ತಾನೇನ್ ಮಾಡಿದೀವಿ ಆರಂಭಿಸಿದೀವಿ ಅಲ್ವಾ ನಾವು ದೀಕ್ಷ ಸ್ನಾನ ಮಾಡ್ಬೇಕಾದ್ರೆ ಆ ದೀಕ್ಷ ಸ್ನಾನ ಏನೋ ಸೂಚಿಸ್ತಾ ಇದೆ ನಾವು ಬಲಿಯ ಜೀವಿತವನ್ನ ಆರಂಭಿಸಿದೀವಿ ಅದೇ ರೀತಿಯಾಗಿ ನಾವು ಮಾಡಿದಂತ ಈ ಒಂದು ಪಾತ್ರೆ ಅದೇನೋ ಸೂಚಿಸ್ತಾ ಇದೆ ಅಂದ್ರೆ ನಾವು ಅದನ್ನ ಈಗ ತಾನೇ ಆರಂಭಿಸಿದೀವಿ ಆದ್ರಿಂದ ನಾವು ಮಾಡಿದ ಸಿಂಬಾಲಿಕ್ ಅಲ್ವಾ ಅದೊಂದು ಛಾಯೆ ಅಷ್ಟೆ ಅಂದ್ರೆ ಒಂದು ಏನಾಗಿದೆ ಸಿಂಬಾಲಿಕ್ ಅಂದ್ರೆ ಕಡದ ಏನಂತಾರೆ ಚಿಹ್ನೆ ಅಷ್ಟೆ ಅಲ್ವಾ ಬಟ್ ನಿಜ ಸ್ವರೂಪದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ನಮ್ಮ ಲೈಫ್ ಅಲ್ಲಿ ಅದನ್ನ ಮಾಡ್ಬೇಕಾಗಿದೆ ಈಗ ತಾನೇ ನಮ್ಮ ಕೆಲಸ ಶುರುವಾಗಿದೆ ನಾವು ಹೇಳಿದಂತ ನಾವು ದೇವ್ರ ಮುಂದೆ ತಗೊಂಡಿರುವಂತ ಪಾತ್ರನ ನೆರವೇರಿಸ್ತೀವ ನೆರವೇರಿಸಲ್ವಾ ಅಂತ ವಿಷಯ ಏನಾಗಿದೆ ಅಂದ್ರೆ ನಮ್ಮ ಮುಂದೆ ಇದೆ ಅದನ್ನ ಇವತ್ತು ನಾವು ನೋಡುವಂತ ಒಂದು ಪಾಠ ಏನಂತ ನೋಡ್ಬೇಕಾದ್ರೆ ಮತ್ತೆ ಏನು ಸುವಾರ್ತಿ ಇಪ್ಪತ್ತ ಏಳನೇ ಅಧ್ಯಾಯ ಹದಿನೇಳನೇ ವಚನ ಮತ್ತೊಂದು ವಾರ್ತಿ ಓದೋಣ ಅದನ್ನ ಹ್ಮ್

ಈ ಪ್ರಶ್ನೆ ಅವ್ರ ಮುಂದೆ ತಂದಿದ್ ಅಂತ ನೋಡ್ಬೇಕಾದ್ರೆ ಪಿಲಾತನ ಅಲ್ಲ ಬದಲಾಗಿ ತಂದೆಯಾದ ದೇವ್ರು ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರ ಒಂದು ಚರಿತ್ರೆ ನಾವು ತಗೊಂಡು ನೋಡ್ಬೇಕಾದ್ರೆ ಇಸ್ರೇಲ್ ಜನರ ಒಂದು ಇಡೀ ಚರಿತ್ರ ಸ್ವಲ್ಪ ನಾವು ಅದನ್ನ ಸ್ಟಡಿ ಮಾಡ್ಕೊಂಡ್ ಬಂದಾಗ ದೇವರು ಅವ್ರನ್ನ ನಡೆಸುವಂತ ಹಲವಾರು ರೀತಿಗಳಲ್ಲಿ ಒಂದು ವಿಷಯ ಹೇಗಿತ್ತು ಅಂತ ನೋಡ್ಬೇಕಾದ್ರೆ ದೇವ್ರು ಒಂದು ವಿಷಯನ ಅವ್ರಿಗೆ ಕಳ್ಸಿಕೊಟ್ಟ ನಂತರ ಫೈನಲ್ ಆಗಿ ಎಲ್ಲಿ ಇಳಿಸ್ತಾರಂತ ಅಂತ ಅವ್ರು ನೋಡ್ಬೇಕಾದ್ರೆ ಆ ವಿಷಯದಲ್ಲಿ ಯಾವ್ದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಯಾವ್ದನ್ನ ಆಯ್ಕೆ ಮಾಡ್ತೀರಾ ಅನ್ನುವಂತ ಸನ್ನಿವೇಶನ ಪ್ರತಿ ಬಾರಿ ಅವರಿಗೆ ತರ್ತಾ ಇದ್ರು ಅಂತ ನೋಡ್ತೀವಿ ಆ ಒಂದು ವಿಷಯನ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಒಂದು ಒಂದು ಪೂರ್ವದ ಚರಿತ್ರೆಯನ್ನ ಗಮನಿಸಬೇಕು ನಮ್ಗೆ ಗೊತ್ತು ಅಲ್ವಾ ಇಸ್ರೇಲ್ ಜನರು ಎಲ್ಲಿದ್ರು ಅರಣ್ಯದಲ್ಲಿ ಸೊ ಅರಣ್ಯದಲ್ಲಿ ಅವ್ರು ಇರ್ಬೇಕಾದ್ರೆ ನಲವತ್ತು ವರ್ಷ ಆ ಒಂದು ಅಡವಿ ಇಲ್ಲ ದೇವರನ್ನ ನಡ್ಸ್ಕೊಂಡ್ ಬರ್ಬೇಕಾದ್ರೆ ಆ ನಲವತ್ತು ವರ್ಷಗಳ ಕಾಲ ಧರ್ಮೋಪದೇಶ ದೇವರ ಒಂದು ವಿಷಯಗಳನ್ನ ಕೊಟ್ಟು ದೇವರ ಸತ್ಯವನ್ನ ಕೊಡ್ತಾ ಇದಾರೆ ದೇವರು ಅಂದ್ರೆ ದೇವ್ರ ಅವರ ಅವರಿಗೆ ಈ ಪ್ರಶ್ನೆಯನ್ನ ಕೇಳೋದ್ಕಿಂತ ಮುಂಚಿತವಾಗಿ ಅವರಿಗೆ ಎರಡು ವಿಷಯದಲ್ಲಿ ಯಾವ್ದನ್ನ ನಾನು ಆಯ್ಕೆ ಮಾಡ್ಬೇಕಂತ ಜ್ಞಾನವನ್ನ ಏನ್ ಮಾಡಿರ್ತಾರೆ ಕೊಟ್ಟಿರ್ತಾರೆ ಸೊ ಕೊಟ್ಟಾದ ನಂತರ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈಗ ನಿಮ್ಮ ಸಮಯ ಬಂದಿದೆ ಅಲ್ವಾ ಇನ್ ಮುಂದೆ ಇದಕ್ಕಿಂತ ಮೊದಲು ನೀವ್ ಏನ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದಾಯ್ತು ಬಟ್ ಈಗ ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ ಯಾವ್ದಾದ್ರು ಒಂದನ್ನ ಮಾತ್ರ ಆಯ್ಕೆ ಮಾಡ್ಬೇಕು ಯಾವ್ದಾದ್ರು ಒಂದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಬೇಕು ಅನ್ನುವಂತ ವಿಷಯನ ದೇವ್ರ ಏನ್ ಮಾಡ್ತಾರೆ ತರ್ತಾರೆ ಸೊ ಅದ ಎಲ್ಲ ಅಂತ ನೋಡೋಣ ಓದಿ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಹದಿನೈದನೇ ವಚನ ನೋಡಿರಿ ನಾನು ಜೀವ ಶುಭಗಳನ್ನು ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಏನಂತಿದ್ರೆ ಜೀವ ಶುಭಗಳು ಹ ಶುಭಗಳನ್ನು ಎರಡು ಶುಭ ಅಂತ ಬರ್ತಿದ್ಯಾ ಅಲ್ವಾ ಹ ಜೀವ ಶುಭಗಳನ್ನು ಮರಣಗಳು ಅಂದ್ರೆ ನಿಮ್ಮ ಮುಂದೆ ಏನಿಟ್ಟಿದ್ದೇನೆ ಜೀವವನ್ನು ಮತ್ತು ಮರಣವನ್ನು ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಎರಡು ಇಟ್ಟಿದ್ದೀನಿ ಎರಡನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟು ವರ್ಷ ನನ್ನ ಜೊತೆಗೆ ಬಂದಿದ್ದೀರಾ ಈ ಒಂದು ಪ್ರಯಾಣದಲ್ಲಿ ಒಳ್ಳೆಯದು ಯಾವುದು ಅಂತ ಒಂದು ಜ್ಞಾನವನ್ನು ಕೊಟ್ಟಿದ್ದೀನಿ ಕೆಟ್ಟದ್ದು ಯಾವುದು ಅಂತ ಜ್ಞಾನ ಕೊಟ್ಟಿದ್ದೀನಿ ದೇವರಿಗೆ ಅವಿದೇರಾದ್ರೆ ಏನಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿದೇಯರಾದ್ರೆ ಏನಂತ ಏನಾಗುತ್ತೆ ಪ್ರತಿಯೊಂದನ್ನು ಏನು ಮಾಡಿದೀನಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೀವೇನು ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು ನೀವು ಜೀವವನ್ನ ಆಯ್ಕೆ ಮಾಡ್ತೀರಾ ಇಲ್ಲ ಮರಣವನ್ನು ಆಯ್ಕೆ ಮಾಡ್ತೀರಾ ಒಳ್ಳೆದನ್ನು ಆಯ್ಕೆ ಮಾಡ್ತೀರಾ ಕೆಟ್ಟದನ್ನು ಆಯ್ಕೆ ಮಾಡ್ತೀರಾ ಅಲ್ವಾ ಈ ರೀತಿ ಸನ್ನಿವೇಶನ ದೇವ್ರು ಏನ್ ಮಾಡ್ತಾರೆ ಇಸ್ರೇಲ್ ಜನರಿಗೆ ತರ್ತಾರೆ ಏನ್ ಮಾಡ್ತಾರೆ ನಾವು ಖಂಡಿತವಾಗ್ಲು ಜೀವವನ್ನೇ ಆಯ್ಕೆ ಮಾಡ್ತೀವಿ ಅಂತ ಆ ಒಂದು ಸನ್ನಿವೇಶದಲ್ಲಿ ಹೇಳೋದುಂಟು ಅಲ್ವಾ ಇದೇ ರೀತಿಯಾಗಿ ಪ್ರತಿ ಸರಿನು ದೇವ್ರ ಏನ್ ಮಾಡ್ತಾರೆ ಅವನ್ನ ಇದೇ ಒಂದ್ ರೀತಿ ನಡ್ಸ್ಕೊಂಡ್ ಬರ್ತಾರೆ ಇದೇ ಒಂದು ವಿಷಯನ ಏನ್ ಮಾಡ್ತಾರೆ ಅವ್ರಿಗೆ ತಿಳಿಸ್ಕೊಡ್ತಾರೆ ಇನ್ನೊಂದು ಬಾರಿ ಸೊ ಎಲ್ಲಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಆ ಕಾಣಾನ್ ದೇಶಕ್ಕೆ ತಲುಪದ ಮೇಲೆ ದೇವರವರಿಗೆ ಎಲ್ಲ ಸ್ವಾಸ್ಥ್ಯವನ್ನು ಕೊಟ್ಟಾದ ಮೇಲೆ ಯೇಶು ಏನ್ ಮಾಡ್ತಾರೆ ಕೊನೆಯದಾಗಿ ಅವ್ರಿಗೆ ಕೇಳ್ತಾರೆ ಏನಂತ ಕೇಳ್ತಾರೆ ಅವರಿಗೆ ಅಂತ ನೋಡ್ಬೇಕಾರೆ ಓದನ ಜೋಶುವ ಯೋಶುವನ್ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಯಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ ಈ ಒತ್ತೆ ಆರಿಸಿಕೊಳ್ಳಿರಿ ನಿಮ್ಮ ಪೂರ್ವಿಕರು ಯೋಪೆಟಿಸ್ ನದಿ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ ನಾನು ನನ್ನ ಮನೆಯವರು ಸೇವಿಸಬೇಕು ಅಂದನು ಎಂತ ಒಂದು ಪ್ರಶ್ನೆ ಅಂದ್ರೆ ಯಾರನ್ನ ಸೇವಿಸ್ತೀರಿ ಯಾಕೆ ಈ ಪ್ರಶ್ನೆ ಇಲ್ಲಿ ಕೇಳಲ್ಪಡ್ತಿದೆ ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರನ್ನ ಅರಣ್ಯದಲ್ಲಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವ್ರು ಯಾರ ಯಾರನ್ನ ಸೇವಿಸ್ತಾ ಇದ್ರು ದೇವ್ರನ್ನೇ ಸೇವಿಸ್ತಾ ಇದ್ರು ನಮ್ಗ ಗೊತ್ತಿದೆ ದೇವ್ರನ್ನೇ ಸೇವಿಸ್ತಾ ಇದ್ರು ಬಟ್ ಈ ಪ್ರಶ್ನೆ ಏನ್ ಮಾಡ್ತಾರೆ ಯಶುವ ಕೇಳ್ತಾರೆ ಏನಂತ ಇಲ್ಲ ನೀವ್ ಯಾರನ್ನ ಸೇವಿಸಿಲ್ಲ ನೀವು ಹೊರನೊಟ್ಟಿಗೆ ಯಾರನ್ನ ಸೇವಿಸ್ತಾ ಇದ್ರಿ ಯಹೋನನ್ನ ಸೇವಿಸ್ತಾ ಇದ್ರಿ ಆದ್ರೆ ನಿಮ್ಮ ಹೃದಯದಲ್ಲಿ ಇರೋದೇ ಬೇರೆ ಏನಿದೆ ಗೊತ್ತಾ ನದಿಗಾಚೆ ಇದೆಯಲ್ಲ ದೇವ್ಗಳು ಅದೆಲ್ಲ ನಿಮ್ ಮನ್ಸಲ್ಲಿದೆ ಅದೆಲ್ಲ ಇಟ್ಕೊಂಡಿದೀರ ಆದ್ರೆ ಈಗೇನ್ ಮಾಡಿ ಡಿಸೈಡ್ ಮಾಡಿ ನೀವು ಯಾರನ್ನ ಸೇವಿಸ್ತೀರಾ ಯಹೋನು ದೇವರಾದ್ರೆ ಯಹೋನ ಸೇವಿಸ್ರಿ ಇಲ್ಲ ನದಿಗಾಚೆ ಇರುವಂತ ದೇವರೇ ದೇವರ ಅಂತ ತಿಳ್ಕೊಂಡ್ರೆ ಏನ್ ಮಾಡಿ ದಯವಿಟ್ಟು ಅವ್ರನ್ನೇ ಸೇವಿಸಿ ಯಾವ್ದಾದ್ರು ಒಂದು ಅಲ್ವಾ ಬಟ್ ಇಲ್ಲೊಂದು ಅಲ್ಲೊಂದು ಬೇಡ ಯಾಕಂದ್ರೆ ನಿಮ್ಗೆ ಇಷ್ಟೊಂದು ವರ್ಷ ದೇವ್ರು ನಡ್ಸ್ಕೊಂಡಂತ ರೀತಿ ಗೊತ್ತಿದೆ ಹೇಗೆಲ್ಲ ದೇವ್ರು ನಿಮ್ನ ಕಾಪಾಡಿದ್ರಂತ ಗೊತ್ತಿದೆ ಕಂಪರಿಸನ್ ಮಾಡಕ್ ನಿಮ್ಗೆ ಐಡಿಯಾ ಇದೆ ಈಗ ನಾನು ಯಾವ್ದು ಸೆಲೆಕ್ಟ್ ಮಾಡ್ಬೇಕಂದಾಗ ಎರಡರ ವಿಷಯದಲ್ಲಿ ನಿಮ್ಗೆ ಜ್ಞಾನ ಇದೆ ಯಾಕೆ ನಾನು ಯಹೋನ ಸೆಲೆಕ್ಟ್ ಮಾಡ್ಬೇಕು ಯಾಕೆ ನದಿ ಹಾಚಿರುವಂತಹ ದೇವತೆನ ಸೆಲೆಕ್ಟ್ ಮಾಡ್ಬೇಕಂತ ಜ್ಞಾನ ನಿಮ್ಗಿದೆ ಆದ್ರಿಂದ ಇವತ್ತು ನೀವು ಯೋಚಿಸಿ ಯೋಚನೆ ಮಾಡಿ ಒಂದನ್ನು ಮಾತ್ರ ನೀವೇನ್ ಮಾಡ್ಬೇಕು ಆಯ್ಕೆ ಮಾಡ್ಬೇಕಂತ ವಿಷಯವನ್ನ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ನಾನ್ ಡಿಸೈಡ್ ಮಾಡ್ಬಿಟ್ಟಿನಿ ಅಂತ ಯಾರು ಹೇಳ್ತಾ ಇದ್ರೆ ಯೋಶ ಹೇಳ್ತದ್ರೆ ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು ಮತ್ತೆ ನನ್ನ ಮನೆಯವರು ಯಹೋನೇ ಸೇವಿಸ್ತೀವಪ್ಪ ನಾನ್ ಡಿಸೈಡ್ ಮಾಡಿದೀನಿ ನಿಮ್ ಡಿಸೈಡ್ ಮಾಡಿ ನೀವ್ ಡಿಸೈಡ್ ಮಾಡಿ ನೀವ್ ತೀರ್ಮಾನ ಮಾಡಿ ಅಂತ ಏನ್ ಮಾಡ್ತಾ ಅಂದ್ರೆ ಇಸ್ರೇಲ್ ಜನರಿಗೆ ಒಂದು ಅವಕಾಶವನ್ನ ಕೊಡ್ತಾರೆ ಇಸ್ರೇಲ್ ಜನ ಏನಂತಾರ ನಾವು ಸಹ ಯಹೋನೇ ಸೇವಿಸುತ್ತೇವೆ ಅಲ್ವರ ಇಲ್ಲಿಗೆ ದೇವ್ರ ಏನ್ ಮಾಡಲ್ಲ ಅವ್ರು ಬಿಡಲ್ಲ ಅವ್ರು ಹೃದಯ ಒಂದೊಂದು ಆಲೋಚನೆ ಏನ್ ಮಾಡ್ತಾರೆ ದೇವರು ಹೊರಡೆ ತರ್ತಾರೆ ಅಡವಿಯಲ್ಲಿ ಇರಲಿ ನ್ಯಾಯಾಧಿಪತಿಗಳ ಇರ್ಲಿ ರಾಜರ ಕಾಲದಲ್ಲಿ ಇರಲಿ ಅಲ್ವಾ ಸೊ ರಾಜರ ಕಾಲದಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತು ಆಹಾಬನ ಕಾಲದಲ್ಲಿ ಇಸ್ರೇಲ್ ಜನರು ದೇವರಿಗೆ ಅವಿದೇಯರಾಗಿ ದೇವರಿಗೆ ಅಸಹ್ಯವಾದ ಅನ್ಯ ಒಂದು ವಿಗ್ರಹಗಳ ಏನ್ಮಾಡ್ತಾ ಇರ್ತಾರೆ ಸೇವಿಸ್ತಾ ಇರ್ತಾರೆ ಆಗ ದೇವರು ಏನ್ ಮಾಡ್ತಾರೆ ಎಲಿಯಾ ಅಂತೂ ಪ್ರವಾದಿನ ಕಳಿಸ್ಬೇಕಾದ್ರೆ ಆ ಪ್ರವಾದಿ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರಿಗೆ ಮಾಡ್ ವಿಷಯ ನಾವು ಸ್ಟಡಿ ಮಾಡಿದ್ವಿ ಕೊನೆ ಒಂದು ಕ್ಷಣ ಬರುತ್ತೆ ಆ ಸಮಯದಲ್ಲಿ ಇಸ್ರೇಲ್ ಜನರ ನೋಡಿ ಕೆಲವಂತ ಒಂದು ಪ್ರಶ್ನೆ ಏನಂದ್ರೆ ಅದನ್ನ ವಾಕ್ಯವೋಧನ ಒಂದು ಅರಸು ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಒಂದು ಅರಸು ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಹಲವರ ಎಲ್ಲಿಯವರೆಗೂ ಎರಡು ಮನಸ್ಸಿನವರಾಗಿರ್ತೀರಾ ಯಹೋವನು ದೇವರಾಗಿದ್ದರೆ ಯಹೋವನು ಹಿಂಬಾಲಿಸಿ ಬಾಳನು ದೇವರಾಗಿದ್ದರೆ ಬಾಳ ನಿಂಬಾಳಿಸಿ ಗೊತ್ತಿದೆ ನಿಮಗೆ ಯಹೋನು ಯಾರು ಬಾಳನು ಯಾರು ಅಂತ ಏನಾಗಿದೆ ಗೊತ್ತಿದೆ ಇಟ್ಟ ದೇವರು ಅವ್ರ ಮುಂದೆ ಆ ಅದನ್ನ ಕಂಪೇರ್ ಮಾಡೋದಕ್ಕೆ ತಿಳ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟರು ಏನು ಕೊಟ್ರು ಬನ್ರಿ ಬಂಡ್ರಪ್ಪ ಎಲ್ಲ ಬನ್ರಿ ಬಾಳನ ಎಲ್ಲ ಒಂದು ಯಾಜಕರು ಏನಿದ್ರೋ ಎಲ್ಲ ಬನ್ನಿ ನಾನು ಇದ್ದೀನಿ ನೋಡೋಣ ನಿಮ್ಮ ದೇವರು ಉತ್ತರವನ್ನು ಕೊಡ್ತಾರ ನಾನು ಹೇಳುವಂತ ನನ್ನ ದೇವರಾದ ಹೋವ ದೇವರು ಉತ್ತರವನ್ನು ಕೊಡ್ತಾರ ಅನ್ಮಾಡ್ರ ಏನ್ ಮಾಡಿದ್ರಲ್ಲಿ ಕರೀರಿ ಜ್ವರ ಕರೀರಿ ಯಾವ ದೇವರು ಬೆಂಕಿಯಿಂದ ಉತ್ತರವನ್ನು ಕೊಡ್ತಾರೋ ಅವ್ರೇ ನಿಜವಾದ ದೇವ್ರು ಅಂತ ಹೇಳಿದ್ರು ಕರ್ದ್ರ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗು ಕಿರ್ಚಿದ್ರು ಕರೆದ್ರು ಜ್ವರ ಕರೀರಿ ಯಾಕೆ ನಿಮ್ ದೇವರು ಮಲಗಿರ್ಬೇಕು ನಿದ್ದೆ ಮಾಡಿಬೇಕು ಎಚ್ಚರಾಗ್ಬೇಕು ನೀವು ಸೌಂಡ್ಗೆ ಆಗ್ಬೇಕು ಆತರ ಸೌಂಡ್ ಮಾಡ್ರಿ ಅಲ್ವಾ ಏನೇ ಕರ್ದ್ರು ಗೊತ್ತಾಗ್ತಿದ್ಯಾ ಈಗ್ಲಾದ್ರೂ ನಿಮ್ಗೆ ಕೊನೆಗೆ ಏನ್ ಮಾಡ್ತಾರೆ ಏನೇನೋ ಗೊತ್ತು ನಮ್ಗೆ ಆ ವಿಷಯ ಎಲ್ಲ ನಮ್ಗೆಲ್ಲ ಓದಿದೀವಿ ಮತ್ತೆ ಮತ್ತೆ ಅದನ್ನ ಓದೋ ಅವಶ್ಯಕತೆ ಇಲ್ಲ ಅಲ್ವಾ ಬಲಿ ಬಿಟ್ಟುನ ಕಳಿಸಿ ನೀರನ್ನ ತುಂಬಿಸಿದಾಗ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡದ ದೇವ್ರು ಯಾವ್ದ್ರಿಂದ ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಅಗ್ನಿಯಿಂದ ಏನ್ ಮಾಡ್ತಾರೆ ಉತ್ತರವನ್ನ ಕೊಡ್ತಾರೆ ಆ ಒಂದು ಸಮಯ ಇಸ್ರೇಲ್ ಜನರಿಗೆ ಗೊತ್ತಾಗುತ್ತೆ ನಿಜವಾದ ದೇವ್ರು ಯಾರಂತ ಅದು ಇಹೋವ ದೇವರು ಅಲ್ವಾ ಎಲ್ಲಾ ಬಾಳನ ಎಲ್ಲಾ ಒಂದು ಪ್ರವಾದಿಗಳು ಏನ್ ಮಾಡ್ತಾರೆ ಅಲ್ಲಿ ಸಂಹಾರ ಮಾಡೋದನ್ನ ನೋಡ್ತೀವಿ ಮತ್ತೆ ದೇವರು ಅದೇ ಒಂದು ಪ್ರಶ್ನೆನ ಇಸ್ರೇಲ್ ಜನರ ಮುಂದೆ ಇಡ್ತಾರೆ ತುಂಬಾ ಒಂದು ಅವರ ಲೈಫ್ ಅಲ್ಲಿ ಈ ಕ್ಷಣದಲ್ಲಿ ಅವ್ರು ಡಿಸೈಡ್ ಮಾಡಬೇಕಂತ ಈ ಪ್ರಶ್ನೆ ಎಷ್ಟು ಅವರ ಲೈಫ್ನ ಅವರ ಜೀವಿತವನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಒಂದು ಪ್ರಶ್ನೆ ಆಗಿತ್ತು ಅಲ್ವಾ ಏನಂತ ಕೇಳ್ತಾ ಇದ್ರೆ ಈಗ ಡಿಸೈಡ್ ಮಾಡಿ ನಮ್ಗೆ ಗೊತ್ತಿದೆ ಪಾಸ್ಔಟ್ ಟೈಮಲ್ಲಿ ಐ ಪಿಲಾತನು ಯೇಸುವನ್ನು ಬಿಡ್ಸಕ್ಕೆ ಹಲವಾರು ಪ್ರಯತ್ನ ಮಾಡ್ತಾರೆ ಈಗಿರುವಂತ ಕೊನೆ ಕೊನೆ ಪ್ರಯತ್ನ ಏನಂದ್ರೆ ಒಂದು ವೇಳೆ ಅಸಹ್ಯವಾಗಿದ್ರೆ ಇಲ್ಲ ಏಸು ಬೇಡದಾಗಿದ್ರೆ ಬರಬ್ಬನ ಇವ್ರ ಮುಂದೆ ಇಟ್ಟರೆ ಏನಾಗುತ್ತೆ ಕಂಪೇರ್ ಮಾಡಕ್ ಗೊತ್ತಾಗುತ್ತೆ ಈ ಬರಹನನ್ನ ನೋಡಿ ಅವ್ರ ಏನ್ ಮಾಡ್ತಾರೆ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ನೋಡಿ ಯಾರನ್ನ ಬರ್ತಾರೆ ಬರಬ್ಬನು ಅಲ್ವಾ ಬರಹ ಬಸ್ನ ಕರ್ಕೊಂಬಂದ್ ನಿಲ್ಸ್ಬಿಟ್ಟು ಹೀಗೆ ಕೇಳ್ತಾರೆ ಪ್ರಶ್ನೆ ಇವಾಗ ಡಿಸೈಡ್ ಮಾಡ್ರಿ ಏನ್ ಮಾಡ್ತೀರಂದ್ರೆ ನೀವು ಯಾರನ್ನ ಬಿಡಿಸ್ಬೇಕು ನಿಮ್ಗೆ ಇಬ್ರು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಇಬ್ರು ಯಾರಂತ ನಿಮ್ಗೆ ಗೊತ್ತಿದೆ ಇಬ್ಬರ ಜೀವಿತಗೂ ನಿಮ್ಗೆ ಗೊತ್ತಿದೆ ಕ್ರಿಸ್ತನ್ ಯಾರಂತ ಗೊತ್ತಿದೆ ಆ ಮೂರುವರೆ ವರ್ಷದಲ್ಲಿ ನೀವು ಕೇಳಿದಂಥ ಸುದ್ದಿ ಇರ್ಬೋದು ನೀವು ನೋಡಿದಂಥ ವಿಷಯಗಳಿರ್ಬೋದು ಆತನು ಮಾಡಿದಂಥ ಕಾರ್ಯಗಳು ಮೈಂಡ್ ಗೆ ತಗೊಳ್ಳಿ ಬರಬಸ್ನ ಥಿಂಕ್ ಮಾಡಿ ಬರಬಸ್ ಯಾರು ಬರಬಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಅಲ್ವಾ ಬರಬಸ್ ಒಬ್ಬ ಕ್ರಿಮಿನಲ್ ಆಗಿದ್ದ ಒಬ್ಬ ದೇಶದ್ರೋಹಿ ಆಗಿದ್ದಂತ ಪ್ರತಿಯೊಂದು ವಿಷಯ ಗೊತ್ತಿತ್ತು ಅಲ್ವಾ ಆದ್ರೆ ಯಾರನ್ನ ಸೆಲೆಕ್ಟ್ ಮಾಡಿದ್ರು ಬರಬಸ್ನೆ ಸೆಲೆಕ್ಟ್ ಮಾಡಿದ್ರು ಸಿ ಬರಬಸ್ ಯಾರಪ್ಪ ಅಂತ ನೋಡ್ಬೇಕಾದ್ರೆ ನೋಡಿ ಯಾವಾಗ್ಲೂ ಈ ಲೋಕದ ಆಯ್ಕೆ ಹಾಗೆ ಹೇಗಿರುತ್ತೆ ಅಂದ್ರೆ ಆ ಇವತ್ತು ಯಾರನ್ನ ಹೀರೋ ಅಂತ ಹೇಳ್ತಾರತ್ತೆ ಇವತ್ತು ಯಾರು ಗ್ರೇಟ್ ಅಂತ ಹೇಳ್ತಾ ಇರುತ್ತೆ ಯಾರು ಅಲ್ವಾ ದೇವರ ದೃಷ್ಟಿಯಲ್ಲಿ ಕೆಟ್ಟದವರು ಅಂದ್ರೆ ದೇವ್ರಿಗೆ ಅಸಹ್ಯವಾದವರು ಅಂತೇ ಅದೇ ರೀತಿಯಾದ ಸೆಲೆಕ್ಷನ್ ಸಹ ಯಾರು ಮಾಡ್ತಾರಂದ್ರೆ ಇಸ್ರೇಲ್ ಜನ ಮಾಡ್ತಾರೆ ಸಿ ಬರಬಸ್ ಯಾರಂತ ನೋಡ್ಬೇಕಾದ್ರೆ ಇಸ್ ಎ ಹೈವೇ ರಾಬರರ್ ಅಂದ್ರೆ ಒಂದು ಗೊತ್ತಿದ ನಾವು ಓದಿದ್ವಿ ಅಲ್ಲ ಏನು ಒಳ್ಳೆ ಸಮರ್ಯ ಸ್ಟೋರಿ ಪ್ರವಾದನೆ ಆ ಒಂದು ಸ್ವಾಮಿ ಓದಿದ್ವಲ್ಲ ಆ ಸಾಮಿರ್ ಏನಿಂತಿದೆ ಆ ಸಮರಿ ಏನ್ ಮಾಡ್ತಾನೆ ಅಂದ್ರೆ ಹೋಗ್ತಾ ಇರ್ಬೇಕಾರೆ ಕಲ್ಲಿನ ಕೈಯಲ್ಲಿ ಸಿಗ್ಲಾಕೊಳ್ತಾರಲ್ವಾ ಆಗ ಒಬ್ಬ ಒಳ್ಳೆ ಸಮರಿ ಬಂದವರನ್ನ ಕಾಪಾಡೋದು ನಮ್ಗೆ ಗೊತ್ತಿದೆ ಹೆಂಗ್ ಸಿಗ್ಲಾಕೊಳದು ಇವರೆಲ್ಲ ಯಾರಂದ್ರೆ ಹೈವೇ ರಾಬರರ್ಸ್ ಅಂದ್ರೆ ಈ ದೊಡ್ಡ ವಿಶಾಲ ದಾರಿಯಲ್ಲಿ ಕಾಯ್ತಾ ಇರ್ತಾರೆ ಯಾರು ಇವರು ಏನಕ್ಕೋಸ್ಕರ ಬರಬಸೆ ತರ ಒಂದು ಪರಿಸ್ಥಿತಿಗೆ ಹೋಗಿದಾರೆ ಅಂತ ನೋಡ್ಬೇಕಾದ್ರೆ ಬರಬಸ್ ಅಂತ ತಗೊಬೇಕಾರೆ ಈ ಒಂದು ರೋಮನ್ ರಾಜ್ಯದ ವಿರುದ್ಧವಾಗಿ ಯುದ್ಧ ಮಾಡುವಂತ ವ್ಯಕ್ತಿ ಅವರ ವಿಷಯ ಅವನಿಗೆ ಇರ್ಸಲ್ಲ ಆದ್ರಿಂದ ಗೊತ್ತಲ್ವಾ ಈಗ ನಮ್ಗೆ ಯಾರಾದರೂ ದೇಶದ್ರೋಹ ಮಾಡಿದಂತ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿನ ಏನಾದ್ರು ದೇಶಕ್ಕೆ ಬೇಕಾಯ್ತು ಅಂದ್ರೆ ಅವನನ್ನ ಸಾಯಿಸ್ಬೇಕಿಲ್ಲ ಏನಾದ್ರು ಮಾಡ್ಬೇಕಂದಾಗ ತಲೆ ಮಾಡಿಸ್ಕೊಂಡ್ರೆ ಏನ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ವ್ಯಕ್ತಿನ ಹಿಡ್ಕೊಟ್ಬಿಟ್ರೆ ತಲೆಗೆ ಇಷ್ಟು ಲಕ್ಷ ಲಕ್ಷ ಅಂತ ಅನೌನ್ಸ್ ಮಾಡಿದ್ರೆ ಏನ್ ಮಾಡ್ತಾರೆ ಸೊ ಈ ರೀತಿ ಇರುವಂತ ವ್ಯಕ್ತಿ ಸೊ ಈ ವ್ಯಕ್ತಿನ ಏನ್ ಮಾಡ್ತಾರೆ ಎಲ್ಲಿದ್ರು ಇಟ್ಕೋ ಜನ ಅದಕ್ಕೆ ಇವ್ರು ಎಲ್ಲಿ ವಾಸ ಮಾಡ್ತಿದ್ರು ಸಿಟಿ ಲೈಫ್ ನ ಬಿಟ್ಟು ಅಲ್ವಾ ಸಿಟಿ ಲೈಫ್ ಬಿಟ್ಟು ಜನರಿಂದ ಬೇರೆ ಕಡೆ ವಾಸ ಮಾಡ್ತಿದ್ರು ವೀರಪ್ಪನ್ ಇದ್ರಲ್ಲ ಆತರ ಲೈಫ್ ಸ್ಟೈಲ್ ಇರುತ್ತಲ್ಲ ಅದರಿಂದ ಬದುಕಕ್ಕೆ ಏನ್ ಬೇಕು ಅವ್ರಿಗೆ ಊಟಕ್ಕೆ ಏನಾದ್ರು ಬೇಕು ಇದೇ ತರ ಒಂದು ಜೀವಿತ ಯಾರ್ ಮಾಡಿದಂತ ಅಂತ ನೋಡ್ಬೇಕಾದ್ರೆ ದಾವಿದನು ದಾವಿದನ ರಾಣ್ಯದಲ್ಲಿ ಇದ್ದಾಗ ಅತನಿಗೆ ಊಟ ಗಿಟ ಏನು ಇರ್ಲಿಲ್ಲ ಅದಕ್ಕೆ ಏನ್ ಮಾಡ್ತಿರು ಗೊತ್ತಾ ಆತನ ಜೊತೆಗೆ ಒಂದು ಆರ್ನೂರು ಜನ ಸೇರ್ಕೊಂಡ್ಬಿಟ್ಟಿದ್ರು ಸೊ ಆಗ ದಾವಿದ ಏನ್ ಮಾಡ್ತಿಲ್ಲ ಅಂದ್ರೆ ಎಲ್ರನ್ನು ಕೊಲ್ಲೆ ಹೊಡಿತಾ ಇರಲಿಲ್ಲ ಬಟ್ ಎಲ್ರಿಗೂ ಪ್ರೊಟೆಕ್ಷನ್ ಕೊಡ್ತಿದ್ರು ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನ ಕಾಪಾಡಿ ಅವ್ರು ಕೊಡೋದನ್ನ ತಗೊಂಡು ಏನ್ ಮಾಡ್ತಿದ್ದ ದಾವಿದ ಯೂಸ್ ಮಾಡ್ತಿದ್ದ ಆತರ ಒಂದು ಒಳ್ಳೆ ವ್ಯಕ್ತಿ ಅದ್ ನಮ್ಗೆ ಗೊತ್ತಿದೆ ಸತ್ಯವೇದಲ್ಲಿ ಸೊ ಅದೇ ರೀತಿ ಬರಬನು ಸಹ ಇದೇ ಒಂದು ಕೆಲಸ ಮಾಡ್ತಿದ್ದ ಆದ್ರೆ ಅವ್ನ್ ಊಟ ಬೇಕು ಆಹಾರ ಬೇಕು ಏನ್ ಮಾಡೋದು ದಾರಿಯಲ್ಲಿ ಹೋದವ್ರನ್ನ ಒಡೆಯೋದು ಬಡಿಯೋದವ್ರ ಹತ್ರ ಕಿತ್ಕೊಂಡು ತಿನ್ನುವಂತ ಕೆಲಸ ಮಾಡುದು ಸೊ ಆ ರೀತಿಯಾದಂತ ಒಂದು ವ್ಯಕ್ತಿನ ಏನ್ ಮಾಡ್ತಾರಂದ್ರೆ ಇಸ್ರೇಲ್ ಜನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಬರಬನ ಕುರಿತು ಕೆಲವೊಂದು ವಾಕ್ಯ ಇದೆ ಹೋದನ ಮಾರ್ಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ಮಾರ್ಕನ ಸ್ವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ಈಗ ಬರಬ್ಬನ ಎನ್ನುವನೊಬ್ಬನಿದ್ದನು ಇವನನ್ನು ದಂಗೆಯಲ್ಲಿ ಕೊಲೆಪಾತಕ ಮಾಡಿದ ದಂಗೆಗಾರರ ಕೂಡ ಕಟ್ಟಿ ಹಾಕಿದ್ದರು ಅಲ್ವರ ದಂಗೆಯಲ್ಲಿ ಕೊಲೆಪಾತಕ ಮಾಡಿದ ದಂಗೆಗಾರಲ್ಲಿ ಕಟ್ಟಿ ಹಾಕಿದರು ಕೊಲೆಪಾತಕ ದಂಗೆಗಾರನು ಅಂತ ಹೆಸರಿದೆ ಸೊ ಅಂತ ವ್ಯಕ್ತಿನ ಏನ್ ಮಾಡ್ತಾರಂದ್ರೆ ಈ ಇಸ್ರೇಲ್ ಜನರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡ್ತೀವಿ ಸೊ ಈ ಒಂದು ವಿಷಯನ ಗಮನಿಸ್ಬೇಕಾದ್ರೆ ಇದ್ರಲ್ಲಿ ನಮ್ಗೇನು ಪಾಠವನ್ನ ಇರಬಹುದು ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಷಯದಲ್ಲಿ ವಿಷಯದಲ್ಲಿರುವಂತ ಏನಾದರೂ ಚಾಯ್ ರೂಪದಲ್ಲಿ ಇದೆಯಾ ಛಾಯೆ ಮತ್ತೆ ಪ್ರತಿ ಚಾಯಲ್ಲಿರುವಂತ ವಿಷಯ ಏನಾದ್ರು ಸಿಗುತ್ತಾ ಹಾಗೇನು ಹುಡುಕುದಿಲ್ಲ ಸತ್ಯ ಸಿಗುತ್ತಾ ಅಂತ ಏನ್ ಮಾಡೋಣ ಸ್ವಲ್ಪ ಇದನ್ನ ತಿಂಕ್ ಮಾಡೋಣ ಯಾಕಂದ್ರೆ ನಿನ್ನೆ ನಮ್ಮ ಸಗೋದ್ರು ಮಾತಾಡ್ಬೇಕಾದ್ರೆ ಈ ಬಗ್ಗೆ ಒಂದು ವಿಷಯ ಮಾತಾಡಿದ್ರಲ್ಲ ಅಲ್ವಾ ಕಲನ್ ಬಗ್ಗೆ ಅಲ್ಲಿ ಮಾತಾಡಿದರೆ ಆ ಕಲ್ಲ ಯಾರಿಗೆ ಚಾಯ ಆಗಿದಾರೆ ಆ ಅಂದ್ರೆ ಇಲ್ಲಿ ನಾಲ್ಕು ಜನರು ಇದಾರೆ ಯೇಸು ಕಸ್ತನು ಬರಬಾಸನು ಮತ್ತೆ ಇಬ್ರು ಕಲ್ರು ಸೊ ಇಬ್ಬರಲ್ಲಿ ಎಷ್ಟು ಜನ ಮಾತ್ರ ಶಿಲುಬೆಲ್ ಹಾಕ್ಬೇಕು ಮೂರ್ ಜನ ಮಾತ್ರ ಹಾಕ್ಬೇಕಾಗಿದೆ ಆ ಒಂದು ಕ್ಷಣದಲ್ಲಿ ಯೇಸುಗಿಸ್ತನ ಶಿಲುಬೆ ಹಾಕಲ್ಪಟ್ಟಿದ್ದಾರೆ ಯೇಸು ಕಸ್ತನ ಶಿಲುಬೆ ಹಾಕಲ್ಪಟ್ಟಿರ್ಬೇಕಾದ್ರೆ ಪಕ್ಕದಲ್ಲಿ ಎಡಗಡೆ ಒಬ್ರು ಬಲ್ಗಡೆ ಒಬ್ರು ಇದಾರೆ ಸೊ ಎಡಗಡೆ ಇರುವಂತ ವ್ಯಕ್ತಿ ಅಲ್ವಾ ಒಬ್ಬ ಏನ್ ಮಾಡ್ತಾರೆ ಎಸಗಿಸ್ತಾರೆ ನೋಡಿ ಏನಂತ ಹೇಳ್ತಾ ಇದ್ರೆ ನೀನು ಆದ್ರೆ ಏನ್ ಮಾಡೋ ನಿನ್ನನ್ನೇ ರಕ್ಷಿಸಿಕೊ ನಮ್ಮನ್ನು ರಕ್ಷಿಸು ಅಂತ ಹೇಳ್ಬೇಕಾರೆ ಇನ್ನೊಂದು ವ್ಯಕ್ತಿ ಕಲ್ಲ ಹೇಳ್ತಾರೆ ಅಲ್ಲಿ ಹಾ ನೀನು ಈ ಒಂದು ಕಷ್ಟದಲ್ಲಿ ಇರ್ಬೇಕಾದ್ರೂ ನೀನು ಹಿಂಗೆ ಮಾತಾಡ್ತೀಯಾ ಸ್ವಲ್ಪ ನೀವು ಯೋಚನೆ ಮಾಡಿಲ್ವಾ ನೀನು ಅವ್ರನ್ನ ಗಮನಿಸಿಲ್ವಾ ನೀನು ಅವ್ರು ಇದ್ದ ವ್ಯಕ್ತಿ ಇದ್ದಾರೆ ಗೊತ್ತಂತ ಏನ್ ಮಾಡ್ತಾನೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಆ ವ್ಯಕ್ತಿ ಯಾರಂತ ನೋಡ್ಬೇಕಾದ್ರೆ ಅಕ್ಕಲ್ಲ ಅಲ್ಲಿ ಏನಂತ ಹೇಳ್ತಾರ ಅಂತ ನೋಡ್ಬೇಕಾರೆ ಓದಿಯ ವಾಕ್ಯನ ಲೋಕನ ಸ್ವಾರ್ಥ ಇಪ್ಪತ್ತ ಮೂರನೇ ಅಧ್ಯಾಯ ನಲವತ್ತ ಎರಡನೇ ವಚನ ಯೇಸುವೆ ನೀನು ನಿನ್ನ ಪಡೆದವನಾಗಿ ಬರುವಾಗ ಹ್ಮ್ ನೆನೆಸಿಕೋ ಅಂದನು ಹಾ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಸೊ ಇಬ್ರು ಕಲರ್ ಇದ್ರೆ ಒಬ್ಬ ಕಲೆ ಏನ್ ಮಾಡಿಲ್ಲ ಅಕ್ಸೆಪ್ಟ್ ಮಾಡಿಲ್ಲ ಈ ಕಲೆ ಯಾರಿರ್ಬೋದು ಅಂತ ನೋಡಬೇಕಾದ್ರೆ ದೇವರ ಸತ್ಯವನ್ನ ಕೇರಿ ಅದನ್ನ ನಿರಾಕರಣೆ ಮಾಡುವಂತ ಲೋಕದ ಜನ್ ಇರ್ಬೋದು ಅಲ್ವಾ ಎಷ್ಟೇ ಅವ್ರ ಮುಂದೆ ದೇವರ ಸತ್ಯ ತಿಳಿಸಲ್ಪಟ್ಟರು ಏನ್ ಮಾಡಲ್ಲ ಅವ್ರ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಬಟ್ ಇನ್ನೊಬ್ಬ ಕಲೆ ಏನ್ ಮಾಡ್ದ ಐಡೆಂಟಿಫಿಕೇಶನ್ ಮಾಡ್ಬಿಟ ಗುಡ್ತಿರದ್ಬಿಟ ನೀನು ನಿಜವಾಗ್ಲೂ ಲೋಕದ ರಕ್ಷಕನಾಗಿದ್ಯಾ ಅಂದ್ಬಿಟ್ಟು ಸೊ ಗುಡ್ತಿರೋದ್ ಏನಂತಾರೆ ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನಪು ಮಾಡಿಕೋ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ ಸೊ ಇದು ಯಾರು ಇರ್ಬಹುದು ಅಂತ ನೋಡಿದ್ರೆ ಇದು ಇಡೀ ಲೋಕದ ಜನ ಅಲ್ವಾ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಇಡೀ ಲೋಕದ ಜನಕ್ಕೆ ಏನಾಗಿದೆ ರಕ್ಷಣೆ ಇದೆ ಕಲ್ಲ ಅದನ್ನ ಕೇಳ್ತಾನಲ್ವಾ ದೇವರೇ ಒಂದ್ ಅವಕಾಶ ಕೊಡಿ ಹಾ ದೇವರ ಮಗನೇ ಒಂದು ಅವಕಾಶ ಕೊಡಿ ಇವತ್ತು ನಾನು ಮಾಡ್ತೀನಿ ನಿಮ್ಗೋಸ್ಕರ ನಾನು ಇಕ್ಕಟ್ಟ ದಾರಿಯಲ್ಲಿ ನಡೀತೀನಂತೆ ಕೇಳಿದ್ರ ಬಟ್ ಏನ್ ಮಾಡದ್ ನಿನ್ನ ರಾಜ್ಯದಲ್ಲಿ ಬಂದಾಗ ನಮ್ಗೆ ಅವಕಾಶ ಕೊಡಿ ಇಡೀ ರಾಜ್ಯದಲ್ಲಿ ಬರ್ಬೇಕಾದ್ರೆ ಅವಕಾಶ ಯಾರಿದೆ ಲೋಕದ ಜನ್ರಿಗೆ ಇರುವಂತ ವಿಷಯ ಆಯ್ತಲ್ವಾ ಇಬ್ರು ಕಲರ್ ಆಗಿದೆ ಮತ್ತೆ ಇನ್ನೊಂದು ವ್ಯಕ್ತಿ ಬರಬಾಸ್ ಸೊ ಬರಬಾಸ್ ಯಾರ್ ಶಾಯ ಇರ್ಬೋದು ಯಾರಿಗೆ ಅವರು ಒಂದು ನೇರಳಾಗಿ ಇಲ್ಲಿ ತಿಳಿಸಲ್ಪಟ್ಟಿರ್ಬೋದು ಅಂತ ನೋಡಿದ್ರೆ ಆ ಒಂದು ಪ್ಲೇಸ್ ಅಲ್ಲೇ ಯಾರು ಇಲ್ಲಿ ಪ್ರಾಣವನ್ನು ಇರೋದು ಕರ್ತನಾದ ಯಸ್ಗಿಸ್ತಾನ ಪ್ರಾಣನ ಕೊಡ್ತಾ ಇದ್ರು ಸಂದ್ರೆ ಈ ಬರಬಾಸ್ ಅನ್ನುವಂಥ ಹೆಸರಿನ ಅರ್ಥವೇನು ಅಂತ ನೋಡಿದ್ರೆ ಬರಬಾಸ್ ಅಂದ್ರೆ ಸನ್ ಆಫ್ ಅ ಫಾದರ್ ಸನ್ ಆಫ್ ಫಾದರ್ ಅಂತ ಹೆಸರು ಏನ್ ಬರುತ್ತೆ ಈ ಬರಬಾಸ್ಗೆ ಬರ್ತಾ ಇದೆ ಯಾರಿರ್ಬೋದು ಬರಬಾಸ್ ಅಂದ್ರೆ ಬೇರೆ ಯಾರು ಅಲ್ಲ ನಾವೇ ಅಲ್ವರ ಸೊ ನಮಗೋಸ್ಕರನೇ ಕರ್ತನಾದ ಯಶಸ್ ಏನು ಮಾಡಿದರೆ ನಮ್ಮನ್ನ ರೀಪ್ಲೇಸ್ಮೆಂಟ್ ಮಾಡಿದರೆ ನಮಗಾಗುವಂತ ಮರಣವನ್ನು ಏನ್ ಮಾಡಿದರೆ ಕರ್ತನಾದ ಯಸ್ಕೋ ಅವರ ಮೇಲೆ ತಗೊಂಡಿದ್ದಾರೆ ಏನಾಗ್ಬೇಕು ನಾವು ಏನಾಗಿದ್ವಿ ನಾವು ಕೊಲೆಗಾರನಾಗಿದ್ವಿ ಬಟ್ ನಾವೇನಾಗ್ಬೇಕಾಗಿದೆ ದೇವರ ಮಕ್ಕಳಾಗಬೇಕು ಸೊ ದೇವರ ಮಕ್ಕಳು ಅಂತ ಹೆಸರು ನಮ್ಗೆ ಕೊಡೋದಕ್ಕೋಸ್ಕರ ನಮ್ಮ ಕರ್ತನಾದ ಎಸುಕೇನ್ ಮಾಡಿದ್ದಾರೆ ಈ ಒಂದು ಕಷ್ಟವನ್ನ ಇಲ್ಲಿ ಅನುಭವಿಸಿದ್ದಾರೆ ಆಗಿರ್ಬೇಕಾದ್ರೆ ಈ ಬರಭಾಸನ್ ರೀಪ್ಲೇಸ್ಮೆಂಟ್ ಆಗಿ ಯಾರು ಆಗಿರೋದು ನಮ್ಮ ಕರ್ತನ ಆಗಿಯ ಕರ್ತನಾದ ಎಸ್ ಕ್ರಿಸ್ತನು ಸಿದ್ಧ ರೀತಿಯಾಗಿ ನೋಡ್ಬೇಕಾದ್ರೆ ಈ ಪ್ರಶ್ನೆ ಇಸ್ರೇಲ್ ಜನರಿಗೆ ಅವತ್ತು ಕೇಳಲ್ಪಡ್ತು ಅಲ್ವಾ ಬರಬಾಸ ಇಲ್ಲ ಎಸ್ ಕ್ರಿಸ್ತನ ಅನ್ಬಿಟ್ಟು ಬಟ್ ನಮ್ ಕೇಳಲ್ಪಡುತ್ತಾ ಹ ನಮ್ ಮುಂದೆ ಪ್ರಶ್ನೆ ಇಟ್ಟರೆ ಕರೆಕ್ಟ್ ಆಗಿರುತ್ತಾ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ನೋಡ್ಬೇಕಾರೆ ಕರ್ತನಾದ ಎಸ್ ಸಿಲು ಮರಣ ಹೊಂದಿ ಪುನರ್ತನವಾಗಿ ಏನಾಗಿದ್ದಾರೆ ಎರಡನೇ ಬರುವ ಕೇಳಿ ನಮ್ಮ ಕೇಳಕ್ಕೆ ನಾವು ಅಲ್ಲಿಲ್ಲ ಅಲ್ವಾ ನಾವೊಂದು ಕ್ಷಣದಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ವಿ ಯಾರನ್ನ ಆಯ್ಕೆ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ಹ ಬರಬನ್ನ ಆಯ್ಕೆ ಮಾಡ್ತಾ ಇದ್ವಾ ಮಾಡ್ತಾ ಇರ್ಲಿಲ್ಲ ಸೊ ಕ್ರಿಸ್ತನ್ನ ಆಯ್ಕೆ ಮಾಡ್ತಾ ಇದ್ವಿ ಬಟ್ ನಮ್ ಮುಂದೆ ಈ ರೀತಿ ಪ್ರಶ್ನೆ ಕೇಳಲ್ಪಡಲ್ಲ ಇದಕ್ಕೆ ಸಮನಾದ ಇನ್ನೊಂದು ಪ್ರಶ್ನೆ ನಮ್ಮ ಮುಂದೆ ಕೇಳಲ್ಪಡುತ್ತೆ ಏನ್ ಪ್ರಶ್ನೆ ಕೇಳಲ್ಪಡುತ್ತೆ ಅಂತ ನೋಡ್ಬೇಕಾದ್ರೆ ವಾಕ್ಯನ ಓದಿ ಒಂದು ಕುರಿತದವರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಹತ್ತು ಇಪ್ಪತ್ತೊಂದು ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ ಹ್ಮ್ ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಈಗ ಎರಡರಲ್ಲಿ ಯಾವ್ದ್ರಲ್ಲಿ ಕುಡಿಬೇಕು ಒಂದ್ರಲ್ಲಿ ಮಾತ್ರ ಶೈಲಿ ಕರ್ತನ ಪಾತ್ರೆಗೂ ಮತ್ತು ದೇವಗಳ ಪಾತ್ರೆಗೆ ಏನ್ ಡಿಫರೆನ್ಸ್ ಇದೆ ಏನ್ ಡಿಫರೆನ್ಸ್ ಇರುತ್ತೆ ಅಲ್ವಾ ಅಂದ್ರೆ ಇಲ್ಲಿ ಪಾತ್ರೆ ಒಂದೇ ಅದೇ ಪಾತ್ರೆ ಒಂದೇ ರಸ ಎಲ್ಲ ಒಂದೇ ಬಟ್ ನಾವು ಯಾವ ಭಾವನೆಯಲ್ಲಿ ತಗೊಳ್ತೀವಿ ಅನ್ನೋದ್ರ ಮಟ್ಟಿಗೆ ಅದು ಡಿಫ್ರೆನ್ಸ್ ಆಗಿರುತ್ತೆ ನಾವು ಯಾವ ಮನಸ್ಸಿನಿಂದ ತಗೊಳ್ತೀವಿ ಅನ್ನೋದ್ರ ಮಟ್ಟಿಗೆ ಅದು ಡಿಫ್ರೆನ್ಸ್ ಆಗಿರುತ್ತೆ ನಾವು ದೇವರ ಯೋಜಿಸಿದ ದೇವರ ಚಿತ್ತಕ್ಕನು ಸಲುವಾಗಿ ಅದನ್ನ ತಗೊಂಡಿದ್ರೆ ನಾವು ಯಾವ ಪಾತ್ರೆಯಲ್ಲಿ ಪಾನ ಮಾಡಿರ್ತೀವಿ ಕರ್ತನ ಪಾತ್ರೆಯಲ್ಲಿ ಬಟ್ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಣ ಮಾಡಿದ್ರೆ ಅದು ಯಾವ ಪಾತ್ರೆಯಲ್ಲಿ ದೇವರ ಪಾತ್ರೆಯಲ್ಲಿ ಯಾಕಂತ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಕರ್ತನ ದೇವಸ್ಕೃತನ್ನು ಯಾರನ್ನ ಬಿಡಿಸೋದಕ್ಕೋಸ್ಕರ ಆ ಶಿಲಿಬೆ ಅಂತ ನೋಡ್ಬೇಕಾದ್ರೆ ನಮ್ಮನ್ನ ಬಿಡಿಸಲು ಒಂದು ಪೇತ್ರ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಪಿಸ್ತಾರೆ ಏನ್ ಮಾಡಿದರೆ ನೀತಿವಂತರಿಗೋಸ್ಕರ ಏನ್ ಮಾಡಿದರೆ ಅನಿವೃತ್ತಿ ಮಂತ್ರ ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಮರಣವನ್ನ ಹೊಂದಿದ್ದಾರೆ ಇನ್ನೊಂದು ವಾಕ್ಯ ಓದನ ಎಸ್ ಎರಡನೇ ಅಧ್ಯಾಯ ಒಂದನೇ ವಚನ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ಸೊ ನಾವು ಇಷ್ಟೊಂದು ವಿಷಯ ಮಾಡಿದ್ವಿ ದೇವ್ರ ಮಕ್ಕಳ ನಾವು ತಿಳ್ಕೊಂಡಿದೀವಿ ಕ್ರಿಸ್ತನ ಒಂದು ತ್ಯಾಗ ಕ್ರಿಸ್ತನ ಒಂದು ಬಳಿ ಯಾರಿಗೋಸ್ಕರ ನಮಗೋಸ್ಕರ ಅದನ್ನ ಅರ್ತಿರುವಂತ ನಾವು ಆ ಪಾತ್ರೆ ಏನ್ ಮಾಡಿದೀವಿ ನಾವು ಕೈಯನ್ನು ಹಾಕಿದಿವಿ ಅದನ್ನ ತಗೊಂಡಿದೀವಿ ತಗೊಂಡಿರುವಂತ ನಾವು ನಮ್ಮ ಒಂದು ಆ ಪಾತ್ರೆಯ ಕೆಲಸ ಎಲ್ಲಿಂದಷ್ಟು ಆರಂಭವಾಗ್ತಿದೆ ಅಂತ ನೋಡ್ಬೇಕಾದ್ರೆ ನಾವು ಯಾವಾಗ ಅದನ್ನ ತಗೊಂಡಿದಿವೋ ಅಲ್ಲಿಂದೇ ನಾವ ಆರಂಭವಾಗ್ತಿದೆ ನಾವು ನಿಜವಾಗ್ಲು ಕ್ರಿಸ್ತನ ಬಾಧೆಗಳಲ್ಲಿ ಪಾಳನ ಹೊಂದುತ್ತೇವಾಲ್ವಾ ಹಾಗಿದ್ರೆ ನಾವು ಕರ್ತನ ಪಾತ್ರೆಯಲ್ಲಿ ಪಾಣ ಹೊಂದಿದೀವಾ ಇಲ್ಲ ದೇವಗಳ ಪಾತ್ರೆಯಲ್ಲಿ ಪಾಣ ಹೊಂದಿದ್ವಾ ಇದಕ್ಕೆ ಉತ್ತರ ಎಲ್ಲಿದೆ ಗೊತ್ತಾ ಇದಕ್ಕೆ ಉತ್ತರ ಎಲ್ಲಿದೆ ಅಂದ್ರೆ ಏಸು ಕ್ರಿಸ್ತನ ಹತ್ರ ಅಂದ್ರೆ ಇರೋದನು ಯಾರೋ ಪಿಲಾತನ ಕೇಳಿದಂತ ಆ ಒಂದು ಪ್ರಶ್ನೆಯಲ್ಲಿ ಇದಕ್ಕೇನಿದೆ ಉತ್ತರವಿದೆ ಏನಂತ ಕೇಳ್ತಾರೆ ನಮ್ಮ ಟಾಪಿಕ್ ಏನಿತ್ತು ಮರ್ತೋಗಿದಿರ ಎಲ್ಲ ಎಲ್ಲ ಇದೀರಾ ಅಲರ್ಟ್ ಆಗಿದೀರಾ ನಿದ್ದೆ ಮಾಡ್ಬಿಟ್ರಾ ಅಲ್ವಾ ಏನಿದೆ ಆ ಕ್ರಿಸ್ತನನ್ನೋ ಏಸು ಬರಬ್ಬನನ್ನೋ ಏಸು ಕ್ರಿಸ್ತನನ್ನು ಯಾರು ನಿಮ್ಗೆ ಬಿಡುಗಡೆ ಮಾಡ್ಬೇಕು ಸಿ ಒಂದು ಕ್ಷಣದಲ್ಲಿ ಇದನ್ನ ಉತ್ತರ ಕಂಡಿಡಿದಕ್ಕಿಂತ ಮುಂಚಿತವಾಗಿ ದೇವ್ರ ಮಕ್ಕಳು ನಾವು ತುಂಬಾ ಜಾಗರೂಕತೆ ಇರ್ಬೇಕು ಏನಂತ ನೋಡ್ಬೇಕಾದ್ರೆ ನೋಡ್ರಿ ನಮ್ಮ ಒಂದು ಐಕ್ಯ ಎಷ್ಟು ಸಂತೋಷವಾಗಿ ಎಷ್ಟು ಪ್ರೀತಿಯಾಗಿತ್ತಲ್ಲ ಒಂದ್ ಎರಡ್ ದಿವಸ ಎರಡ್ ಮೂರ್ ದಿವಸ ನಿಮ್ಗೆ ತುಂಬಾ ಆನಂದವಾಗಿತ್ತು ಅಲ್ಲಿಂದ ಹೋಗಿರುವಂತ ಪ್ರತಿಭಾ ಸಹೋದರು ಬಂದು ಹೋಗಿ ತುಂಬಾ ಸಂತೋಷವಾದ್ರು ಅದನ್ನು ನೋಡಿ ನಮ್ ಏನಾಗಿದೆ ತುಂಬಾ ಸಂತೋಷವಾಯ್ತು ಬಟ್ ಈ ಒಂದು ಐಕ್ಯದಲ್ಲಿ ಒಂದು ಕಹಿಯಾದ ಬೇರು ಬಂದ್ರೆ ಹೆಂಗಿರುತ್ತೆ ಯಾವ್ದಾದ್ರೂ ತಪ್ಪಾದ ಒಂದು ವಿಷಗಳಾದ್ರೆ ಹೇಗಿರುತ್ತೆ ಆಗುತ್ತಾ ನಡೆಯುತ್ತಾ ಅಲ್ವಾ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಅಷ್ಟು ನಾವು ಎರಡು ದಿವಸದಲ್ಲಿ ಸಂತೋಷ ಕೊಂಡಿದ್ವಿ ದೇವ್ರ ಮಕ್ಕಳಾಗಿ ಒಟ್ಟಿಗೆ ಈ ಒಂದು ಒಂದು ಐಕ್ಯತೆಯಲ್ಲಿ ಒಂದು ಕಹಿಯಾದ ಬೇರ್ ಬರುತ್ತಾ ಬರುತ್ತೆ ಆದ್ರೆ ಡಿಸೈಡ್ ಮಾಡ್ಬೇಕಾದ್ರೆ ಏನಂದ್ರೆ ಆ ಬೇರು ನಾನಾಗಿರ್ಬಾರ್ದು ಯಾರಾಗಿರ್ಬಾರ್ದು ನಾನಾಗಿರ್ಬಾರ್ದು ಪ್ರತಿಯೊಬ್ರು ನಾವು ಡಿಸೈಡ್ ಮಾಡ್ಬೇಕಾಗಿತ್ತು ಯಾಕಂತ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ನೋಡಿ ಇಲ್ಲಿ ಒಂದು ವಾಕ್ಯವನ್ನು ನಾವು ಓದೋಣ ಓದಿ ಎರಡು ಕೊರಂತದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹ್ಮ ಇಲ್ಲಿ ನಾವು ನಿಮ್ಮ ನಂಬಿಕೆ ಮೇಲೆ ದೊರೆತನ ಮಾಡೋದಕ್ಕಾಗಿ ಅಲ್ಲ ದೇವ್ರ ಮಕ್ಳು ಇಷ್ಟೆಲ್ಲ ಕರೆಯಲ್ಪಟ್ಟಿದ್ರು ಇಲ್ಲಿ ಸಗೋದ್ರ ನಿಮ್ಗೆ ಏನಾದ್ರು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದಾರ ಹಿಂಗೆ ಮಾಡ್ಬೇಕು ನಾವು ಬಾಬಿಲೋನ್ ಸಿಸ್ಟಮ್ ಅಲ್ಲಿ ಹಾಕ್ತಾರಲ್ಲ ರೂಲ್ಸ್ ಹ್ಮ್ ಈ ತರ ಮಾಡ್ಬೇಕು ತರ ಮಾಡ್ಬೇಕು ಹಿಂಗೆ ಬರ್ಬೇಕಂತ ಹಾಕ್ತಿದ್ರ ಏನು ಇಲ್ಲ ನಿಮ್ಗೆ ನಿಮ್ ಫ್ರೀಡಮ್ ಇದೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲರೂ ಏನಾಗ್ತಿದ್ವಿ ಒಂದೇ ನಂಬಿಕೆಯಲ್ಲಿ ಹೋಗ್ತಾ ಇದೀವಿ ಯಾರಿಗೇನು ರೂಲ್ಸ್ ಹಾಕಲ್ಲ ಅಲ್ವಾ ಯಾರ್ಗ ಮೇಲೆ ಏನಾಗಿಲ್ಲ ಯಾವುದೇ ಒಂದು ಅಧಿಕಾರ ಚಲಾಯಿಸುವಂತ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಯಾಕಂದ್ರೆ ನಾವೆಲ್ಲರೂ ಅದೇ ನಂಬಿಕೆಯಲ್ಲಿ ಇದೀವಿ ಆದ್ರೆ ಈ ಒಂದು ವಿಷಯ ಏನಾಗ್ಬೋದು ಈ ಫ್ರೀಡಮ್ ನಾವು ತಪ್ಪಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಓದಿ ಒಂದು ಪೇತ್ರದವ್ರಿಗೆ ಒಂದನೇ ಅಧ್ಯಾಯ ಹದಿನೇಳನೇ ವಚನ ಭಯ ಭಕ್ತಿಯುಳ್ಳವರಾಗಿ ಕಳೆಯಿರಿ ಯೋಚನೆ ಮಾಡಬೇಕು ದೇವ್ರ ಮಕ್ಳು ನಾವು ನನ್ನಿಂದ ನನ್ನ ಒಂದು ಗುಣಲಕ್ಷಣದಿಂದ ಈ ಸಭೆಗೆ ದೇವ್ರ ಮಕ್ಳಿಗೆ ಏನಾದ್ರೂ ಒಂದು ಹಾನಿ ಆಗ್ಬಹುದಾ ನಾನು ಮುಂದೆ ಬರುವಂತ ನನ್ನ ಗುಣಗಳಿಂದ ಈ ಒಂದು ಪ್ರೀತಿ ಐಕ್ಯತೆ ಏನಾದ್ರು ಧಕ್ಕೆ ಬರಬಹುದಾ ಅನ್ನುವಂಥ ಭಯ ಯಾರಿಗಿರ್ಬೇಕು ನಮ್ಗಿರ್ಬೇಕು ಅಲ್ವಾ ಮುಖ್ಯವಾದ ವಿಷಯಕ್ಕೆ ಬಂದಿದೀವಿ ಏನಪ್ಪಾ ಮುಖ್ಯವಾದ ವಿಷಯ ಅಂದ್ರೆ ಅದೇ ಪ್ರಶ್ನೆ ಮತ್ತೆ ನಮ್ಮ ಮುಂದೆ ಇಡಲ್ಪಡ್ತಿದೆ ಬರಬಸನ ಅಣ್ಣ ಅಂದ್ರೆ ಬರಬಾಸ ಅಂದ್ರೆ ಏನು ಇದ್ದಂತಹ ಮೂರು ಗುಣಗಳು ನಮ್ಮಲ್ಲಿದ್ರೆ ನಾವು ಯಾರನ್ನ ಆಯ್ಕೆ ಮಾಡಿರ್ತೀವಿ ಬರಬಾಸನನ್ನ ಆಯ್ಕೆ ಮಾಡಿರ್ತೀವಿ ಅಲ್ವಾ ಸರಿ ಏನಿತ್ತು ಇದ್ದಂತ ಆ ಮೂರು ಗುಣಗಳು ಓದನ ಮಾರ್ಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ಹ್ಮ್ ಸಾಕು ಅಲ್ವಾ ಏನಂತಿದೆ ಇಲ್ಲಿ ಆತನಿಗೆ ಹೆಸರು ಏನಂತ ಕೊಟ್ಟು ಪಟ್ಟಿದೆ ಅಂದ್ರೆ ಮೊದಲನೇದಾಗಿ ಆತನು ದಂಗೆಗಾರನು ಎರಡನೇದಾಗಿ ಆತನು ಕೊಲೆಪಾತನು ಮೂರನೇದಿದೆ ಯೋವನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ನಲವತ್ತನೇ ವಚನವಾದ ಹ್ಮ ಕಲ್ಲನಾಗಿದ್ದನು ಅಲ್ವಾ ಏನಿದೆ ಕ್ಯಾರೆಕ್ಟರ್ಸ್ ದಂಗೆಗಾರ ಕೊಲೆಗಾರ ಕಲ್ಲನು ಅಲ್ವಾ ಹ ಸಂಗಿದ್ರೆ ನಾವು ದಂಗೆಗಾರ ಆಗಿದ್ದೀವ ನಾವು ಕೊಲೆ ಮಾಡ್ತೀವ ನಾವು ಕಲ್ತನ ಮಾಡ್ತೀವ ಅಲ್ವಾ ನೋಡೋಣ ನಾವು ಮಾಡ್ತೀವ ಮಾಡಲ್ವಾ ಅಂತ ಅಲ್ವಾ ನಾವು ದಂಗೆಗಾರರಾಗಿದ್ದೀವಾ ನಾವು ಕೊಲೆರಾಗಿದ್ದೀವ ಕೊಲೆಗಾರರಾಗಿದ್ದೀವ ಕಳ್ಳರಾಗಿದ್ದೀವಾ ಈ ರೀತಿ ವಿಷಯ ನಮ್ಗಿದ್ರೆ ನಾವು ಯಾರನ್ನ ಸೆಲೆಕ್ಟ್ ಮಾಡಿದ್ದೀವಿ ಬರಬಾಸನನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಲ್ವಾ ಸೊ ಕೊಲ್ ತಂಗೆಗಾರ ಅಂದ್ರೆ ಏನು ಅರ್ಥ ವಾಕ್ಯ ಯಾಕ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಯಾಕಬ್ಬ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಹ್ಮ್ ಕಾಲ್ವರ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಬರುತ್ತವೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಯಗಳಿಂದ ಎಲ್ಲಿದೆ ಕಾದಾಟ ದಂಗೆಗಾರರು ಎಲ್ಲಿ ನಮ್ಮ ಹೃದಯದಲ್ಲಿ ಅಲ್ವಾ ಸ್ಯಾಕ್ ಯುದ್ಧ ಬರುತ್ತೆ ಯಾಕೆ ಜಗಳ ಬರುತ್ತೆ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಬಯಸಿದ್ದು ನನಗೆ ಸಿಕ್ಕಿಲ್ಲ ಅಂದ್ಮೇಲೆ ಅಲ್ವಾ ಎರಡು ರೀತಿ ಯುದ್ಧ ಇದೆ ಒಂದು ಒಳ್ಳೇದಕ್ಕೋಸ್ಕರ ಇನ್ನೊಂದು ಕೆಟ್ಟದಕ್ಕೋಸ್ಕರ ನಾನು ಬಯಸಿದ ಕೆಟ್ಟ ವಿಷಯ ನನಗೆ ಬೇಕು ಅಂದಾಗ ಸಿಗೋಕೋಸ್ಕರ ಏನು ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹೋರಾಡ್ತೀನಿ ಅಲ್ವಾ ಅದೇ ಒಳ್ಳೆ ವಿಷಯ ಇದ್ದಾಗಲೇನ್ ಮಾಡ್ತೀನಿ ಹೋರಾಡ್ತೀನಿ ಇಲ್ಲಿ ದೇವ್ರ ಮಕ್ಕಳು ಈ ಒಂದು ದಂಗೆಗಾರ ಅಂದ್ರೆ ಅರ್ಥ ಅಂದ್ರೆ ನಾವು ಲೋಕದ ಆಸೆಗಳಲ್ಲಿ ತುಂಬಿದವರಾಗಿದ್ದಾಗ ನಮ್ಮ ಮನಸ್ಸಿನಲ್ಲಿ ಲೋಕದ ಆಸೆಗಳಿದ್ದು ಇಲ್ಲಿ ನಾವು ಕುತ್ಕೊಂಡಿದ್ದಾಗ ಅದನ್ನ ನಾವು ಜಯಿಸದೇರಾಗಿ ಅದಕ್ಕೋಸ್ಕರ ಅದನ್ನ ಪಡಿಬೇಕಂತ ನಾವು ಅಂಬಲಿಸ್ತಾ ಇದ್ದಾಗ ನಮ್ಮಲ್ಲಿ ಏನಾಗುತ್ತೆ ಕಾದಾಟಗಳು ಬರುತ್ತೆ ಅಲ್ವರ ಸೊ ಅದು ಸ್ಪಷ್ಟವಾಗಿ ಏನನ್ನ ತಿಳಿಸ್ತಂದ್ರೆ ನಾವು ದೇವರ ಚಿತ್ತವನ್ನ ಮಾಡ್ದೆ ಯಾರ ಚಿತ್ತವನ್ನ ಮಾಡ್ತಾ ಇದ್ದಾಗ ನಮ್ಮ ಚಿತ್ತವನ್ನೇ ಮಾಡ್ತಾ ಇದ್ದಾಗ ನಾವೇನಾಗಿರ್ತೀವಿ ದಂಗೆಗಾರರಾಗಿರ್ತೀವಿ ಅಲ್ವಾ ಬಟ್ ಕರ್ತನಾದ ಎಸೆ ಹೇಗಿದ್ರು ಅವ್ರು ತನ್ನ ಚಿತ್ತವಣ್ಣೆಯನ್ನ ಮಾಡಿದ್ರ ಸಿ ಭೂಮಿಯಲ್ಲಿ ಬರ್ಬೇಕಾದ್ರೆ ಆತನ ಉದ್ದೇಶ ಏನಿತ್ತು ಅಂತ ನೋಡ್ಬೇಕಾದ್ರೆ ದೇವ್ರೆ ಆ ನಿಮ್ ಚಿತ್ತ ನೆರವೇರಿಸ್ತೀನಿ ಸ್ವಲ್ಪ ಮಾತ್ರ ನನ್ನ ಚಿತ್ತ ಇದೆ ಅದನ್ನ ಏನ್ ಮಾಡ್ಬಿಡ್ತೀನಿ ಮಾಡಿ ಮುಗಿಸಿದ ನಂತರ ನಿಮ್ಮ ಚಿತ್ತ ಮಾಡ್ತೀನಿ ಅಂತ ಹೇಳಿದ್ರ ಅಲ್ಲ ದೇವ್ರ ಹತ್ರ ನೋಡಿ ದೇವರೇ ಏನ್ ನಿಮ್ ಚಿತ್ತನೆ ಮಾಡ್ತಾರೆ ನನ್ಗೆ ಚಿತ್ತ ಇಲ್ವಾ ನನ್ಗೆ ಆಸೆ ಇಲ್ವಾ ನನ್ಗೆ ಮಾಡಿ ಸ್ವಲ್ಪ ಅಂತ ಇದ್ರಾ ಅಲ್ವರಾ ಏನಂತ ಹೇಳ್ತಾರೆ ನೋಡಿ ಇಬ್ರೇ ದೇವರಿಗೆ ಹತ್ತನೇ ಅಧ್ಯಾಯ ಏಳನೇ ವಚನ ಹತ್ತನೇ ಅಧ್ಯಾಯ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅಲ್ವರ ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಿದಕ್ಕೆ ಬಂದಿದೆ ಸೊ ದೇವರ ಚಿತ್ತವೇ ಕರ್ತನಾದ ಎಸಗಿಸ್ತನ ಚಿತ್ತವಾಗಿತ್ತು ಅಲ್ವಾ ಅದನ್ನ ಸಂಪೂರ್ಣವಾಗಿ ಪ್ರೀತಿ ಮಾಡಿದ್ರು ಅದನ್ನೇ ಭೂಮಿಯಲ್ಲಿ ಬಂದು ಏನ್ ಮಾಡಿದ್ರು ಕರ್ತನ ಎಸ್ಕಿಸ್ತನೋ ನೆರವೇರಿಸಿದ್ರು ಎಲ್ಲಿಯೂ ಸಹ ತನ್ನ ಚಿತ್ತ ಅಂತ ಏನ್ ಮಾಡಿಲ್ಲ ಮಾಡ್ಲಿಲ್ಲ ಯಾಕಂದ್ರೆ ಅವರ ಎಲ್ಲ ಚಿತ್ತವು ದೇವರ ಆಸೆ ದೇವರು ಏನೆಲ್ಲ ಬಯಸಿದ್ರು ಅದನ್ನ ನೆರವೇರಿಸದೆ ಆಗಿತ್ತು ಸೊ ಈ ದಿನದಲ್ಲಿ ನಾವು ದೇವರ ಚಿತ್ತ ಅಂತ ಬಂದು ಬಟ್ ನಮ್ಮ ಚಿತ್ತವೇ ಮಾಡ್ತಾ ಇದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅದು ಅಲ್ವಾ ನೋಡಿ ಫಾರ್ ಎಕ್ಸಾಂಪಲ್ ನನ್ನ ಕೈಲಿ ಒಂದು ವಾಚ್ ಇದೆ ನಮ್ಮ ಬ್ರದರ್ ಕೊಟ್ಬಿಟ್ಟೆ ತಗೊಳಿ ಬ್ರದರ್ ಗಿಫ್ಟ್ ಆಗಿಟ್ಕೊಳ್ಳಿ ಅಂತ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಕೊಟ್ಬಿಟ್ಟಿದ್ವಿ ಆಮೇಲೆ ಬ್ರದರ್ ನೋಡ್ಬಿಟ್ಟ ಬ್ರದರ್ ಕೊಟ್ಟನಲ್ಲ ವಾಚ್ ಮತ್ತೆ ನಾನು ಕೊಡಿ ಆಮೇಲೆ ಕೊಡ್ತೀನಿ ಅಂದ್ರೆ ಏನಂತಾರೆ ಬ್ರದರ್ ನಾನ್ ಕೇಳಿದ್ನ ವಾಚ್ ಕೊಡಿ ಅಂತ ನಾನು ಕೇಳಿದ್ನ ಕೊಟ್ಟಿದ್ಯಾರೋ ನೀವೇ ಕೊಟ್ಟ ಮತ್ತೆ ನೀವು ಕೊಡದೇ ಇರ್ಬೋದಲ್ಲ ನಾವು ಹಾಗೆ ದೇವ್ರೆ ನನ್ನ ನನ್ಗೆ ಒಪ್ಪಸ್ ಕೊಟ್ಬಿಡ್ತೀನಿ ಅಂತ ಉಪಸ್ ಕೊಟ್ಟ ಮೇಲೆ ಮತ್ತೆ ದೇವ್ರ ಹತ್ರ ದೇವ್ರೆ ಸ್ವಲ್ಪ ಕೆಲ್ಸಲಿದೆ ಅದ ನನಗೋಸ್ಕರ ಮಾಡ್ಕೊಬೇಕು ಆಮೇಲೆ ನಿನ್ ಒಪ್ಪಿಸ್ಕೊಡ್ತೀನಿ ಅಂತ ಹೊಂಟ್ರೆ ಅಲ್ವಾ ಅದ್ ಯಾರ ಚಿತ್ತ ನಮ್ಮ ಚಿತ್ತ ಆದ್ರಿಂದ ಈ ಚಿತ್ತ ಏನಾಗಿದೆ ಅಂದ್ರೆ ಆ ಚಿತ್ತ ಒಳಗಾಗಿರುವವರು ದಂಗೆಗಾರರಾಗಿದ್ದಾರೆ ಸೊ ದೇವರ ವಿರುದ್ಧವಾಗಿ ಯುದ್ಧ ಮಾಡುವವರಾಗಿದ್ದಾರೆ ಆ ಗುಣಗಳಿದ್ದಾಗ ನಾವು ಯಾರನ್ನ ಆಯ್ಕೆ ಅಂದ್ರೆ ಬರಬಸನನ್ನು ಆಯ್ಕೆ ಮಾಡ್ತೀವಿ ಸೀರನೇದಾಗಿ ಬರಬಸ ಗುಣ ಏನಂತ ನೋಡ್ಬೇಕಾರೆ ಆತನು ಕೊಲೆಗಾರನಾಗಿದ್ದನು ನಾವು ಕೊಲೆ ಮಾಡ್ತೀವ ಅಲ್ವಾ ನಾವು ಖಂಡಿತ ಕೊಲೆ ಮಾಡಲ್ಲ ಒಂದು ಮೂರನೇ ಅಧ್ಯಾಯ ಹದಿನೈದನ ವಚನ ಹ್ಮ್ ತನ್ನ ಸಹೋದರನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಅಲ್ವಾ ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಳೆಗಾರನಾಗಿದ್ದಾನೆ ದ್ವೇಷಿಸ್ತಾ ಇದೀವ ನಾವು ನಮ್ಮ ಸಗೋದರ ಖಂಡಿತ ನಾವು ದ್ವೇಷ ಮಾಡಲ್ಲ ಅಲ್ವಾ ದ್ವೇಷ ಮಾಡುವಂತ ಒಂದು ಸ್ಥಿತಿಗಳು ಏನಾಗುತ್ತೆ ಮುಂದೆ ಬರಬಹುದು ನಾವು ಸತ್ಯದಲ್ಲಿ ಬೆಳೀತಾ ಬೆಳೀತಾ ಈ ಗುಣಗಳನ್ನೇ ಈ ಒಂದು ಸನ್ನಿವೇಶಗಳು ನಮ್ಗೆ ಬರುತ್ತೆ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಆ ಸಹೋದರನ ದ್ವೇಷ ಮಾಡುವಂತ ಸನ್ನಿವೇಶಗಳು ಬರುತ್ತೆ ಆ ರೀತಿ ಮಾಡಿದಾಗ ಮಾಡ್ದಾಗ ಅದೇನಾಗುತ್ತೆಂದ್ರೆ ನಾವು ಕೊಳೆಗಾರರಾಗಿರ್ತೀವಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ದೇವರು ನಮ್ಗೆ ಹೇಳಿದ್ರಂದ್ರೆ ಒಂದು ವಿಷಯನ ನಮ್ಗೆ ಯಾವ ರೀತಿ ತಿಳಿಸ್ತಾರೆ ನೋಡಿ ರೋಮಪುರದವರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಐದನ ವಚನ ಹ್ಮ್ ಅಲ್ವರ ಸೊ ಈ ಒಂದು ವಾಕ್ಯ ಇಡ್ಲಿ ಸೊ ಇನ್ನೊಂದು ವಿಷಯ ಏನಂತ ನೋಡ್ಬೇಕಾದ್ರೆ ಒಂದು ಸಗೋದನ ಜೊತೆ ನಿಮ್ಗೆ ಏನಾದ್ರು ಮನಸ್ಸನ್ನ ಕಷ್ಟ ಇದ್ರೆ ಮೊದ್ಲೇನ್ ಮಾಡಿ ಬಳಿನ ಸಲಸಕ್ ಮುಂಚಿತವಾಗಿ ನೀವೇನ್ ಮಾಡಿ ಅವ್ರ ಹೋಗಿ ರಾಜಿ ಆಗಿ ಅಲ್ವಾ ಅದ ನಂತರ ಬಂದು ನಿಮ್ಮ ಕಾಣಿಕೆ ಏನ್ ಮಾಡಿ ದೇವ್ರಿಗೆ ಓಪ್ಸಿ ಅಂತ ದೇವ್ರಿ ಎಲ್ಲಿದ್ದಾರೆ ಸೊ ಆ ಒಂದು ಕಾಣಿಕೆ ವಿಷಯದಲ್ಲಿ ಅಷ್ಟು ಮಟ್ಟಿಗೆ ದೇವ್ರ ನಾವ್ ಇವತ್ತು ಕರ್ತನ ಪಾತ್ರೆಯಲ್ಲಿ ಪಾಣ ಮಾಡಿ ಬಂದಿದ್ದೀವಿ ಅಲ್ವಾ ಸೊ ಹೇಗಿರ್ಬೇಕು ನೋಡಿ ಸಹೋದರಿಗೋಸ್ಕರ ಜೀವ ಮಾಡುವಂತ ಆ ಒಂದು ಪಾತ್ರೆ ತಗೊಂಡು ಸಹೋದರ ಜೀವ ತೆಗೆಯುವಂತ ಕೆಲಸ ಮಾಡಿದ್ರೆ ಅದು ಹೇಗಿರುತ್ತೆ ಆದ್ರಿಂದ ದೇವರು ಇಂತಹ ವಿಷಯದಲ್ಲಿ ನಮ್ಮನ್ನ ದೇವರು ದ್ವೇಷ ಮಾಡ್ತಾರೆ ವಿಶೇಷವಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಯಾರನ್ನ ಸೆಲೆಕ್ಟ್ ಮಾಡಿದೀವಿ ಈಗ ಬಾರೊಬ್ಬನನ್ನ ಏನ್ ಮಾಡಿದ್ದೀವಿ ಸೆಲೆಕ್ಟ್ ಮಾಡಿ ಸೊ ಆದ್ರಿಂದ ದೇವ್ರ ಮಕ್ಕಳಲ್ಲಿ ಈ ಗುಣಗಳು ಅಂದ್ರೆ ಸಗೋದರ ದ್ವೇಷ ಮಾಡುವಂತ ಗುಣಗಳು ಯಾವುದೇ ಕಾರಣಕ್ಕೂ ಬಾರ್ಬಾರ್ದು ಆದ್ರೆ ನಮ್ಮ ಕರ್ತರ ದೇಶ ಗುಣ ಹೇಗಿತ್ತು ಅವ್ರ ಮಾಡಿದ್ರು ನಮ್ಮೆಲ್ರಿಗೋಸ್ಕರ ಅವರ ಪ್ರಾಣವನ್ನೇ ಕೊಟ್ಟರು ರೋಮಪುರದವರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಐದನೇ ವಚನ ಹಲವರ ಯಾರನಾ ಕರ್ತನದ ಎಸ್ಕಿಸ್ತಾನ ನಮ್ಮ ಅಪರಾಧಗಳ ನಿಮಿತ್ತ ಆತನ ಏನಾದ್ರು ಮಾನವನ ಹೊಂದಿದ್ರು ಅದೇ ರೀತಿ ದೇವ್ರ ಮಕ್ಕಳಾದ ನಾವು ಸಹೋದರಿಗೋಸ್ಕರ ನಾವೇನ್ ಮಾಡ್ತೀವಿ ಏನ್ ಕೊಡಕ್ ಬಂದಿದ್ದೀವಿ ನಾವು ಜೀವಾ ಕೊಡಕ್ಕೆ ಬಂದಿದೀವಾ ಅಲ್ವಾ ಹೇಳಿದಾರ ದೇವ್ರ ನಮ್ಗೆ ಆ ಎಲ್ಲಿ ಹೇಳಿದ್ರ ಓದಿ ಒಂದು ಯೋವನ ಮೂರು ಹದಿನಾರು ಹ್ಮ ಹ್ಮ್ ನಾವು ಸಹ ನಮ್ಮ ಸಹೋದರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ ಹೇಗ್ ಕೊಡೋದು ಪ್ರಾಣನ ಹೇಗ್ ಪ್ರಾಣನ ಹೆಂಗ್ ಕೊಡೋದು ಸಹೋದರಿಗೋಸ್ಕರ ಅಲ್ವಾ ಸಹೋದರಿಗೋಸ್ಕರ ಪ್ರಾಣ ಕೊಡೋದು ಅಂದ್ರೆ ನೋಡಿ ಕರ್ತನಾದ ಯೇಸುಕಿಸ್ತನು ತನ್ನ ಒಂದು ಜೀವಿತವನ್ನ ತನ್ನಲ್ಲಿ ಇದ್ದಂತ ಎಲ್ಲ ವಿಷಯನ ಏನ್ ಮಾಡಿದಾನೆ ನಮಗೋಸ್ಕರ ಕೊಟ್ಟಿದ್ರ ಅಂದ್ಮೇಲೆ ನಮ್ಗಿರುವಂತ ಹಣ ನಮ್ಗಿರುವಂತ ಸಮಯ ನಮಗಿರುವಂತ ಜ್ಞಾನ ಏನಿದೆ ಮತ್ತ ಐದು ವಿಷಯ ಇದೆ ಗೊತ್ತಿದೆಯಾ ನಮ್ಗೆ ಏನಿದೆಯಾ ಅಂದ್ಬಿಟ್ಟು ಫೈವ್ ಟ್ಯಾಲೆಂಟ್ಸ್ ಹೇಳಿ ನೋಡೋಣ ಯಾರು ಗೊತ್ತಿತ್ತು ಏನೇನಿದೆ ಏನಿದೆ ನಮ್ಮ ಹತ್ರ ಟೈಮ್ ಇದ್ಯಾ ಸಮಯ ಅಂದ್ರೆ ಹಣ ಇದ್ಯಾ ಹಣ ಅಂದ್ರೆ ದುಡ್ಡೊಂದು ಮಾತ್ರ ಅಲ್ಲ ಏನಾದ್ರು ಅಲ್ವಾ ನೆಕ್ಸ್ಟ್ ಬಳ ಹೆಲ್ತ್ ಇದ್ಯಾ ನೆಕ್ಸ್ಟ್ ವಿಸ್ಡಮ್ ಇದೆಯಾ ಇನ್ಫ್ಲೂಯನ್ಸ್ ಇದ್ಯಾ ಇದೆಲ್ಲ ಏನಿದೆ ಹಾ ನೋಡ್ರಿ ಪ್ರೀತಿ ಇದೆ ಏನಿದೆ ನಮ್ಮನ್ನ ನಮ್ಮ ಹತ್ರ ಅದನ್ನ ಯಾರಿಗೋಸ್ಕರ ಕೊಡ್ಬೇಕು ಸಗೋದರಿಗೋಸ್ಕರ ಅದನ್ನ ಆ ಒಂದು ದೇವರ ಕಾರ್ಯಕ್ಕೋಸ್ಕರ ನಾವ್ ಯಾವಾಗ ಯೂಸ್ ಮಾಡ್ತೀವೋ ಅವಾಗ ಏನ್ ಮಾಡಿದ್ವಿ ನಮ್ಮ ಜೀವನ ಅವ್ರಿಗೆ ಕೊಡ್ತಾ ಇದೀವಿ ಬದಲಾಗಿ ಇದನ್ನ ಸಗೋದರಿಂದ ತಗೊಂಡ್ರೆ ಜೀವನ ಏನ್ ಮಾಡ್ತಾ ಇದೀವಿ ತಗೊಳ್ತಾ ಇದೀವಿ ಆದ್ರಿಂದ ನಮ್ಮ ಕರ್ತನಾದ ಯಶಸ್ಕೋಸ್ತನು ನಾವು ತನ್ನನ್ನ ಏನ್ ಮಾಡಿದ ನಮಗೋಸ್ಕರ ಒಪ್ಪಿಸ್ಕೊಟ್ಟಿದ್ದಾರೆ ಸೊ ದೇವ್ರ ಮಕ್ಳ ನಾವು ವಿಶೇಷವಾಗಿ ಸಗೋದನ್ನ ದ್ವೇಷ ಮಾಡುವಂತ ವಿಷಯದಲ್ಲಿ ಅಲ್ವಾ ಆ ಒಂದು ವಿಷಯದಲ್ಲಿ ಏನಾಗಿದೀವಿ ಅಂದ್ರೆ ನಾವು ಕೊಲೆಗಾರ ಇರಬಾರ್ದು ಸೊ ಹಾಗೆ ನಾವು ಆದ್ರೆ ನಾವು ಯಾರನ್ನ ಸೆಲೆಕ್ಟ್ ಮಾಡಿದೀವಿ ಬರಬ್ಬನೇ ಸೆಲೆಕ್ಟ್ ಮಾಡಿರ್ತೀವಿ ಮೂರನೇ ವಿಷಯ ಏನಪ್ಪಾ ಕಲ್ಲ ಕಲ್ತನ ನಾವು ಕಲ್ತನ ಮಾಡ್ತೀವ ಮಾಡಲ್ಲ ಖಂಡಿತವಾಗ ನಾವು ಮಾಡಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಷ್ಟೇ ಅಲ್ವಾ ನಾವು ಹೇಗ್ ಕಲ್ತನ ಮಾಡ್ತೀವಿ ಹೆಂಗ್ ಕದಿಬೋದು ಸಹೋದರನ ನೋಡಿ ಇದನ್ನ ನಮ್ಮ ಸಹೋದರ ಅಂತ ರಸಲ್ ಅವರು ಸಿಕ್ಸ್ ವ್ಯಾಲ್ಯೂ ಮೇಲೆ ಏನ್ ಮಾಡಿದ್ದಾರೆ ಅದನ್ನ ಬರೆದಿದ್ದಾರೆ ಕೆಲವೊಂದು ಇಲ್ಲಿ ಓದ್ತೀನಿ ಕನ್ನಡದಲ್ಲಿ ಯಾರೋ ಅದನ್ನ ಓದಿ

ಹೆಸರನ್ನ ಹಾಳು ಮಾಡೋಂತ ವಿಷಯ ಏನಕ್ಕೆ ಸಮವಾಗಿದೆ ಕಳ್ಳತನ ಮಾಡೋದಕ್ಕೆ ನಾವೆಲ್ಲ ಮಾಡ್ತೀವ ಖಂಡಿತ ಮಾಡಲ್ಲ ಅಲ್ವಾ ಅದು ನಮ್ಗೆ ಗೊತ್ತು ನಾವು ಯಾರನ್ನ ಸೆಲೆಕ್ಟ್ ಮಾಡಿದೀವಿ ನಾವು ಬರಬನನ್ನ ಸೆಲೆಕ್ಟ್ ಮಾಡಿದೀವಾ ಇಲ್ಲ ಎಸನ ಆಯ್ಕೆ ಮಾಡ್ತಾ ಇದೀವ ಒಂದ್ ವೇಳೆ ಇಂತಹ ಒಂದು ಶೋಧನೆ ನಿಮ್ಗೆ ಎದುರು ಬರ್ದೇ ಇರಬಹುದು ಅಂದ್ರೆ ಈಗ ನೀವು ಅದನ್ನ ಫೇಸ್ ಮಾಡದೇ ಇರಬಹುದು ಮುಂದೊಂದ್ ದಿನ ಆಗುತ್ತೆ ಈ ಸನ್ನಿವೇಶ ಬರುತ್ತೆ ಒಬ್ಬ ಸಗೋದರ ವಿಷಯವಾಗಿ ಏನ್ ಮಾಡೋದು ಬೇರೆಯವ್ರ ಹತ್ರ ಬ್ರದರ್ ಸಿಸ್ಟರ್ ಗೊತ್ತಾ ನಿಮ್ಗೆ ಈ ಬ್ರದರು ಏನ್ ಮಾಡಿದ್ರು ಹ ಏನಂದ್ ಮಾಡೋದು ಗೊತ್ತಾ ಅಂತ ಏನ್ ಮಾಡ್ದು ಅವ್ರ ಬಗ್ಗೆ ಮಾತಾಡಿ ಇಲ್ಲ ಸಲ ಸಲ ಸಲ್ಲದ ವಿಷಯನ ಹೇಳಿ ಹ ಕೊನೆಗೆ ಏನಾಗುತ್ತೆ ಅವ್ರನ್ನ ಏನ್ ಮಾಡ್ತೀವಿ ದೇವರ ಸತ್ಯದಿಂದಲೇ ದೂರ ಹೋಗುವಂತ ಕೆಲ್ಸಗಳನ್ನ ಮಾಡೋದು ಈ ಒಂದು ವಿಷಯ ಮಾಡೋದೇನಂದ್ರೆ ನಾವು ಮಾಡುವಂತ ಕಲ್ಲತ್ತ ಅದಕ್ಕೆ ವಾಕ್ಯ ಇದೆ ನೋಡಿ ಯಾವ ಒಂದು ಎಕ್ಸ್ಪ್ಲೇಷನ್ ಕೊಡ್ತಿದ್ದಂದ್ರೆ ನನ್ನ ಕೈ ಚೀಲವನ್ನು ಕದಿಯುವ ಒಂದು ಕಸವನ್ನು ಕದಿತನ ಆಯ್ತಪ್ಪ ನನ್ನ ಕೈ ಚೀಲ ನಂದು ಪರ್ಸ್ ಕದ್ದಿದ್ಯಾ ನಂದು ದುಡ್ಡು ಕದ್ದಿದ್ಯಾ ಕತ್ಕೋ ನಿನ್ ಕಸ ಅಂತ ಬಿಟ್ಬಿಡ್ತೀನಿ ಅಲ್ವಾ ಏನಿಲ್ಲ ಏನಿಲ್ಲ ವೇಸ್ಟ್ ಬಟ್ ನನ್ನ ಒಳ್ಳೆ ಹೆಸರನ್ನು ಕದಿದ್ರೆ ನಿನ್ಗೆ ಅದರಿಂದ ಏನು ಯೂಸ್ ಇಲ್ಲಪ್ಪ ಅದನ್ನ ನನ್ನ ಮಾತ್ರ ಏನ್ ಮಾಡ್ಬಿಟ್ಟಿದ್ಯಾ ಬಡವನಾಗಿ ಬಿಟ್ಬಿಟ್ಟಿದೆ ನಮ್ಮ ಒಳ್ಳೆ ಹೆಸರು ಕದ್ದರಿಂದ ಅವ್ರಿಗೇನಾದ್ರು ಯೂಸ್ ಆಗುತ್ತಾ ಇಲ್ಲ ಅವ್ರಿಗೇನು ಲಾಭ ಇಲ್ಲ ಬಟ್ ಏನಾಗುತ್ತೆ ನಾವು ಯೋಚನೆ ಮಾಡಿ ಬಡವರಂದ್ರೆ ನಮ್ಮ ಹೆಸರನ್ನ ಹಾಳು ಮಾಡಿದಾಗ ಇಂಥ ಒಂದು ಕಳ್ಳತನ ಕೆಲಸ ಏನ್ ಮಾಡ್ಬಾರ್ದು ಯಾರು ಮಾಡ್ಬಾರ್ದು ದೇವ್ರ ಮಕ್ಕಳು ಒಬ್ಬ ಸಹೋದರ ಕುರಿತಾಗಿರುವಂತಹ ಒಳ್ಳೆ ವಿಷಯಗಳು ಮಾತಾಡ್ಬೇಕಾದ್ರೆ ಹಿಂದೆ ಮಾತಾಡಬಹುದು ಆದ್ರೆ ಒಬ್ಬ ಸಹೋದರ ಕೆಟ್ಟ ವಿಷಯಗಳಿದ್ದಾಗ ಅಲ್ವಾ ದೂತ್ರರು ದೇವರ ಹತ್ರ ಹೋದಾಗ ಹೇಗಿರ್ತಿದಂದ್ರೆ ಪ್ರಧಾನ ದೂತ್ರ ವಾಕ್ಯ ಇದೆ ನಮ್ಗೆ ಎಲ್ಲರೂ ದೂತರು ಕೊಳಲ್ಪಟ್ಟಿದ್ರಲ್ಲ ನಾವು ತಪ್ಪು ಮಾಡಿದಾಗ ದೇವ್ರ ಮುಂದೆ ಹೋಗಿ ನಮ್ ಬಗ್ಗೆ ಚಾಡಿ ಹೋಗಲ್ಲ ಅವರು ಸೈಲೆಂಟ್ ಆಗ ನಿಂತ್ಕೊಂಡ್ಬಿಡ್ತಾರೆ ಒಳ್ಳೆ ವಿಷಯದ್ದು ಸಂತೋಷವಾಗಿರ್ತಾರೆ ತಪ್ಪಿದ್ದಾಗ ನಮ್ ಬಗ್ಗೆ ಹೇಳಕ್ಕೆ ಮುಂದೆ ಬರಲ್ಲ ಅವ್ರು ಅಲ್ವಾ ಸಾಗಿರ್ಬೇಕಾದ್ರೆ ಇವತ್ತು ದೇವ್ರ ನಾವೇನ್ ಮಾಡ್ತೀವಿ ಎಷ್ಟು ನಾವು ತಮಿಳಲ್ಲಿ ಒಂದು ವಾಕ್ಯ ಇದೆ ಅಂತಾರೆ ತುನಿಗರ ಮಾಗ ಕಾಣದಿಲ್ಲ ಅಂತಾರೆ ಅದಕ್ಕೆ ಆ ತುಂಬಾ ಫೋರ್ಸ್ ಆಗಿ ಏನ್ ಮಾಡೋದು ಆ ಒಂದು ಕೆಲಸವನ್ನ ಮಾಡೋದು ಒಬ್ಬರ ಹೆಸರನ್ನ ಹಾಲು ಮಾಡುವಂತ ಕೆಲಸಗಳನ್ನ ಒಬ್ಬರು ವಿಷಯನ ಇಲ್ಲದ ಸಲ್ಲದೆ ಮಾತಾಡುವಂತ ವಿಷಯ ಒಂದು ವಿಷಯ ತಿಳ್ಕೊಳ್ಳಿ ನಿಮ್ಮ ಹತ್ರ ಬಂದು ಬೇರೆ ಸಹೋದರರ ಬಗ್ಗೆ ಯಾರಾದ್ರೂ ನಿಮ್ಮ ಹತ್ರ ಮಾತಾಡಿದ್ರೆ ಅದೇ ಸಹೋದರು ನಿಮ್ಮ ಬಗ್ಗೆನು ಬೇರೆಯವ್ರ ಹತ್ರ ಮಾತಾಡ್ತಾರೆ ಅಲ್ವಾ ಆದ್ರಿಂದ ದೇವ್ರ ಮಕ್ಳು ಇಂತ ವಿಷಯಗಳಿಗೆ ತುಂಬಾ ಇದು ಇದೊಂಥರ ಏನಾಗುತ್ತೆ ಒಂದ್ ಕಹಿಯಾದ ಬೇರು ಓರ್ಡ ಬರುತ್ತೆ ಯಾರೋ ಮಾತಾಡ್ತಾರೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅವಕಾಶ ಕೊಡ್ತೀವಿ ನಮ್ಮಲ್ಲಿರುವಂತ ಪ್ರೀತಿನ ಏನಾಗುತ್ತೆ ಅದು ಓಡದಾಕ್ ಬಿಡುತ್ತೆ ನಾಶ ಮಾಡುತ್ತೆ ಬರ ಬನ್ ಬಂದಿರ್ತಾನೆ ಓಡಾ ಯೇ ಸುಖಿಸ್ತನ ಫ್ರೀ ಟೈನ್ ಆಗಿರಲ್ಲ ಅಲ್ಲಿ ಇರಲ್ಲ ಅದಕ್ಕೆ ದೇವ್ರ ನಮ್ಗೆ ಏನ್ ಅಂದ್ರೆ ಇವತ್ತು ನಮ್ಗೆ ಇರುವಂತ ವಿಷಯ ಏನಂದ್ರೆ ನೀವು ಯಾರನ್ನ ಆಯ್ಕೆ ಮಾಡಕ್ಕೆ ಹೊರಟಿದ್ರ ನೀವು ಯೇಸು ಮುಖಿಸ್ತನ ಆಯ್ಕೆ ಮಾಡ್ತೀರಾ ಇಲ್ಲ ಬರಬನನ್ನ ಆಯ್ಕೆ ಮಾಡ್ತೀರಾ ಹೊರ ನಾವೆಲ್ಲ ಏನಂತ ಹೇಳ್ತೀವಿ ಎಸ್ಕಿಸ್ತಾನೆ ಆಯ್ಕೆ ಮಾಡಿದೀವಿ ಅಂತ ಹೇಳಿರ್ತೀವಿ ಬಟ್ ಹೃದಯದಲ್ಲಿ ಯಾರಿರ್ತಾರೆ ಬರಬ್ಬನೇ ಇರ್ತಾನೆ ಸಂತ ವಿಷಯನ ಏನ್ ನೋಡ್ಬೇಕು ಗಮನಿಸ್ಬೇಕು ಅಲ್ವಾ ಇಸ್ರೇಲ್ ಜನರಾದ್ರೆ ಏನಂತ ಹೇಳ್ಬಿಟ್ರು ಓಪನ್ ಆಗಿ ಹೇಳ್ಬಿಟ್ರು ಬಟ್ ನಾವು ಅಷ್ಟು ಓಪನ್ ಆಗಿ ಹೇಳಕ್ ಹೋಗಲ್ಲ ಸಂತ ನೋಡ್ಬೇಕಾರೆ ಇವತ್ತು ನಮ್ಮ ಕರ್ತನಾದ್ ಅವ್ರು ಹೇಗಿದ್ರು ಅಂತ ನೋಡ್ಬೇಕು ನಮ್ಗೆ ಒಳ್ಳೆ ಹೆಸರು ಕೊಡಕ್ಕೋಸ್ಕರ ನಮ್ಗೆ ಎಂತ ಹೆಸರು ಕೊಡ್ಬೇಕಂತ ಇತ್ತು ಅವ್ರಿಗೆ ಅಲ್ವಾ ನೋಡ್ರಿ ಅಂದ್ರೆ ಏನ್ ಅರ್ಥ ಬಂತು ದೇವರ ಸನ್ ಆಫ್ ಫಾದರ್ ಈ ಹೆಸರು ಕೊಡ್ಬೇಕಂತ ಅವ್ರೇನ್ ಮಾಡಿದ್ರು ನಮ್ಮನ್ನ ದೇವ್ರ ಮಕ್ಳು ಹಾಕ್ಸ್ಬೇಕು ನೋಡು ಓದಿ ಇಬ್ಬರೇ ದೇವ್ರ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಯಾಕೆಂದ್ರೆ ಹ್ಮ್ ಪವಿತ್ರ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರ ಎನ್ನುವುದಕ್ಕೆ ನಾಚಿಕೆ ಪಡದೆ ಸಹೋದರ ಎನ್ನುವುದಕ್ಕೆ ನಾಚಿಕೆ ಪಡೆದೆ ನಾವು ಸಹೋದರ ಆಗಿರ್ಬೇಕಂತ ಆಸೆ ಪಟ್ಟಿದ್ದಾರೆ ನಾವು ದೇವ್ರ ಮಕ್ಕಳಾಗಿರ್ಬೇಕಂತ ಏನ್ ಮಾಡಿದರೆ ಆಸೆ ಪಟ್ಟಿದ್ದಾರೆ ನಮ್ಗೆ ಅಷ್ಟೊಂದು ಸ್ಥಾನ ದೊಡ್ಡ ಸ್ಥಾನ ಕೊಡಕ್ಕೆ ಏನ್ ಮಾಡಿದ್ದಾರೆ ಕರ್ತನಾದಿಸ್ತಾನ ಬಂದಿದ್ದಾರೆ ನೋಡಿ ಕರ್ತನಾದ ಯಶಸ್ಕಿಸ್ತಾನ ಗುಣಗಳು ಯೋಹನ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಒಂದು ಹನ್ನ ದೇವರ ಮಕ್ಕಳಾಗ್ಬೇಕು ಅಲ್ವಾ ನಾವೆಲ್ಲರೂ ದೇವ್ರ ಮಕ್ಕಳಾಗ್ಬೇಕು ಮುಂಟು ಆ ಒಂದು ಸ್ಥಾನ ಕೂಡ ಏನ್ ಮಾಡಿದ್ರೆ ಕರ್ತನ ದೇಶ ಬಂದರೆ ಬಟ್ ನಾವು ದೇವ್ರ ಮಕ್ಕಳ ಮಕ್ಕಳಾಗಿರುವಂತ ಯೋಗ್ಯತೆ ಗುಣಗಳನ್ನ ತೋರಿಸ್ತಾ ಇದೀವ ನಮ್ಮಲ್ಲಿ ಆತರ ತರ ಗುಣಗಳಿತ್ತಾ ಬಟ್ ದೇವ್ರಿಗೆ ಏನಾಗಿದೆ ನಾವು ಶತ್ರುವಾಗಿದ್ರೆ ನಮ್ಮನ್ನ ಏನ್ ಮಾಡಿದಾರೆ ಮಕ್ಕಳಾಗಿ ಮಾಡಕ್ ಬಂದ ಇವತ್ತು ನಾವು ದೇವ್ರ ಮಕ್ಕಳನ್ನ ಏನ್ ಮಾಡ್ಬಿಡ್ತೀವಿ ಆ ಸಂತ ಒಂದು ವಿಷಯಗಳನ್ನ ನಾವು ಮಾಡಕ್ ಹಾಗೆ ನೋಡ್ಬೇಕಾರೆ ಈ ಒಂದು ಪಾಠ ನಮ್ಗೆ ಏನೋ ಅಂದ್ರೆ ನಾವು ಯಾರನ್ನ ಇವತ್ತು ಆಯ್ಕೆ ಮಾಡ್ಬೇಕಾಗಿದೆ ಸೊ ಬರಬಾಸನ ಆಯ್ಕೆ ಮಾಡ್ತಿದ್ವಾ ಇಲ್ಲ ಯೇಸು ಕ್ರಿಸ್ತನ್ನ ಆಯ್ಕೆ ಮಾಡ್ತಿದ್ವಾ ಬರಬಾಸನ ಆಯ್ಕೆ ಮಾಡಿದ್ರೆ ಇಂತಹ ಗುಣಗಳು ನಮ್ಮಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ ಬರಬಾಸನನ್ನ ನಾವು ಆಯ್ಕೆ ಮಾಡಿರ್ತೀವಿ ಬಟ್ ಅದಕ್ಕೆ ವಿರುದ್ಧವಾದ ಗುಣಗಳಿದೆ ನಮ್ಮ ಕರ್ತನಾದ ಕ್ರಿಸ್ತನ ಗುಣಗಳು ಅಲ್ವಾ ಏನೋ ಶಾಂತ ಸ್ವರೂಪಿ ಮತ್ತೆ ವಿಮೋಚಕ ಸಹೋದರರಾಗಿ ಆಗಿ ಇಂಥ ಗುಣನ ಆಯ್ಕೆ ಮಾಡಿದಾಗ ನಾವು ಯೇಸು ಕ್ರಿಸ್ತನ ಆಯ್ಕೆ ಮಾಡಿದ್ವಿ ಅದರಿಂದ ಬರುವಂತ ದಿನಗಳು ನಮಗೆ ಕೊಡಲ್ಪಟ್ಟಂತಹ ದಿನಗಳು ಎಂತಹ ದಿನಗಳಂದ್ರೆ ನಾವು ಪಾದ ಪಾನ ಮಾಡಿದಂತ ಈ ಪಾತ್ರೆಯಲ್ಲಿ ಆ ಒಂದು ಚಿಹ್ನೆ ಆ ಸಿಂಬಾಲಿಕ್ ಇರುವಂತಹ ವಿಷಯನ ನಿಜ ರೂಪದಲ್ಲಿ ನಮ್ಮ ಜೀವಿತದಲ್ಲಿ ಯಾವ ರೀತಿ ತೋರಿಸ್ಬೇಕಾಗಿದೆ ಈ ಒಂದು ವಿಷಯಗಳನ್ನ ನಾವು ಮಾಡದೇ ಇರೋದ್ರಿಂದ ಬರಬಾಸನ ಗುಣಗಳನ್ನ ಮಾಡದೇ ಇರೋದ್ರಿಂದ ಮತ್ತೆ ಕ್ರಿಸ್ತನನ್ನ ಧರಿಸ್ಕೊಳ್ಳೋದ್ ಮೂಲಕ ನಾವು ಅಧ್ಯಾಯ ವಚನ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನದಿಂದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಸೊ ಅದರಿಂದ ದೇವ್ರ ಮಕ್ಕಳಾದ ನಾವು ಕ್ರಿಸ್ತನನ್ನ ಆಯ್ಕೆ ಮಾಡಿ ಕ್ರಿಸ್ತನ ಗುಣಗಳನ್ನ ನಮ್ಮಲ್ಲಿ ಬೆಳೆಸಿ ಬರುವಂತ ದಿನಗಳಲ್ಲಿ ನಾವು ಮಾಡಿದಂತಹ ಈ ಒಂದು ಪಾನ ಪಾತ್ರೆಯನ್ನ ನಮ್ಮ ಜೀವಿತದಲ್ಲಿ ತೋರಿಸಿ ಪಾಸವರಲ್ಲಿ ಅಲ್ವಾ ನಾವು ಅದಕ್ಕೆ ಸಿದ್ಧರಾಗೋದಕ್ಕೆ ದೇವರ ನಮ್ಮನ್ನ ಬಲಪಡಿಸಲಿ ಈ ಒಂದು ಅವಕಾಶ ಕೊಟ್ಟಂತ ತಂದೆಯ ದೇವರಿಗೆ ಕತನ ದೇವಸ್ಕೋಸ್ತರ ಮೇಲೆ ಕುತ್ತನೆ ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲೂ ಕುತ್ತನೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತೇನೆ ದೇವರ ಈ ಪಾಠವನ್ನ ಆಶೀರ್ವದಿಸಲಿ ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸಾರೀರಿ ಇದರಲ್ಲಿ ಕೂಡ ದೇವರ ಒಂದು ಮಹಾಕೃಪೆಯಿಂದ ಒಂದು ಒಳ್ಳೆಯ ಪಾಠವನ್ನು ಕಳ್ಳಕ್ಕೂ ನಾವು ದೇವರು ನಮಗೆ ಕೃಪೆ ಮಾಡಿದರು ಏನಂದರೆ ಏಸು ಮತ್ತು ಬರಬಾಸನು ಅಲ್ವಾ ಅವತ್ತು ದೇವರು ಇಸ್ರೇಲ್ ಜನರ ಮುಂದೆ ಇಟ್ಟಿರುವ ಒಂದು ವಿಷಯ ಯಾರನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಲ್ವಾ ಯೇಸುನ ಅಥವಾ ವರಭಾಸ ಅಂತ ಕೇಳಬೇಕಾದ್ರೆ ಇಸ್ರೇಲ್ ಜನರೆಲ್ಲ ಸೇರಿ ಏನು ಯಾರನ್ನ ಆಯ್ಕೆ ಮಾಡ್ಕೊಂಡ್ರು ವರಭಾಸ್ನೇ ಆಯ್ಕೆ ಮಾಡ್ಕೊಂಡ್ರು ಸೊ ಇಸ್ರೇಲ್ ಜನರ ಬಗ್ಗೆ ನಾವು ಪ್ರಾರಂಭದಿಂದ ನೋಡಬೇಕಾದ್ರೆ ಯಾವಾಗಲೂ ಅವರು ಅವರೊಂದು ಆಯ್ಕೆ ಹೆಂಗಿರ್ತದೆ ಅಂದರೆ ಇದೇ ಥರ ಇರ್ತದೆ ಅಲ್ವಾ ಸೊ ಯಾರನ್ನ ಅವರು ತುಂಬ ಆಯ್ಕೆ ಮಾಡ್ತಾಯಿದ್ರು ಅಂತ ನಾವು ಹಲವಾರು ಕಡೆ ನೋಡಿದ್ವು ಅಲ್ವಾ ಎಲ್ಲಿಯ ಎಲಿಯ ಕಾಲದಲ್ಲಿ ಕೂಡ ಎಲ್ಲಿಯ ಕೇಳ್ತಾರಲ್ಲ ಬಾಲ್ಯ ಯಹೋವಾ ಯಾರು ದೇವರು ಯಾರು ನಾನು ನೀರು ಹಿಂಬಾಲಿಸ್ತೀರ ಜೋಶ್ವ ಕೇಳ್ತಾರೆ ಅಲ್ವಾ ನಾನು ಕರ್ತನನ್ನ ಏನು ಮಾಡ್ತೀನಿ ಸೇವಿಸ್ತೀನಿ ಅದನ್ನು ನೀವು ಯಾರನ್ನ ಸೇವಿಸ್ತೀರ ಆದರೆ ಇಸ್ರಾಲ್ ಜನರು ಅವರ ಒಂದು ಆಯ್ಕೆ ಯಾವಾಗಲೂ ತಪ್ಪಾಗಿ ಹೋಗ್ತಾ ಇತ್ತು ಸದೇ ಪ್ರಶ್ನೆ ಈಗ ನಮಗೂ ಕೂಡ ಏನಾಗಿದೆ ಆತ್ಮೀಕ ಹೆಸರಿನಾಗಿರುವಂಥ ನಮಗೂ ಕೂಡ ದೇವ್ರು ನಮ್ಮ ಮುಂದೆ ಕೂಡ ಇಟ್ಟಿದ್ದಾರೆ ಅಲ್ವಾ ಒಂದು ವಚನದಲ್ಲಿ ಓದಿದ್ದು ಆ ಮಗಳೇ ಒಂದೇ ಕೊರಿಂದ ನಾವು ಹತ್ತನೇ ದೇಹದಲ್ಲಿ ಇಪ್ಪತ್ತೊಂದನೇ ವಚನದಲ್ಲಿ ಓದಬೇಕಾದ್ರೆ ಎರಡು ವಿಧವಾದ ಪಾತ್ರೆ ನಮ್ಮ ನಮ್ಮ ಮುಂದೇನಾಗಿದೆ ಇಡಲ್ಪಟ್ಟಿದೆ ಏನ್ ಪಾತ್ರೆ ದೆಬಗಲ ಪಾತ್ರೆ ಕರ್ತನ ಪಾತ್ರೆ ಆಮೇಲೆ ದೆವಗಲ ಪಂದಿ ಕರ್ತನ ಪಂದಿ ಎರಡು ಒಂದೇ ತರ ಇರ್ತದೆ ತುಂಬ ಸಿಮಿಲರ್ ಆಗಿರ್ತದೆ ಯಾರಿಗೆ ಅಂದ್ರೆ ಇದು ಬೇರೆಯವ್ರಿಗೆ ಬರ್ದಿಲ್ಲ ಲೋಕದವರೆಗೂ ಅದ್ ಅವಿಶ್ವಾಸಿಗೆ ಬರ್ದಿಲ್ಲ ಯಾರಿಗೆ ಬರ್ದಿದೆ ನಾವೆಲ್ಲ ಕರ್ತನ ಪಾತ್ರೆಯಲ್ಲಿ ಬಾನ ಮಾಡಿದ್ದು ಅಲ್ವಾ ನಿನ್ನೆ ಮೊನ್ನೆ ದಿನದಲ್ಲಿ ಅದನ್ನ ಅದರ ಒಂದು ಚಿಹ್ನೆ ಮಾಡಿದ್ದೇವೆ ನಾವು ಚಿಹ್ನೆ ಅದು ಅದೇನಲ್ಲ ಅದು ನಿಜ ಅಲ್ಲ ಅದು ಚಿಹ್ನೆ ಮಾತ್ರ ನಿಜ ಏನು ನಮ್ಮ ಜೀವಿತದಲ್ಲಿ ಅದನ್ನ ಏನು ಮಾಡಬೇಕು ಅಳವಡಿಸ್ಬೇಕಲ್ಲ ಪಾತ್ರೆ ಅಂದ್ರೆ ಆತನ ಒಂದು ಬಾಧೆಗಳಲ್ಲಿ ನಾನು ಏನಾಗ್ತೀನಿ ಪಾಲುಗಾರ ಅದೇ ಆತನ ಏನಾಗಿದೆ ಒಂದು ಪಾತ್ರೆ ಅಂತ ನೋಡ್ದವ್ ಸೊ ನಮ್ಗೆ ಗೊತ್ತಿರಲ್ಲ ನಾವು ಯಾವ ಪಾತ್ರೆಯಲ್ಲಿ ಬಾನ ಮಾಡ್ತಾ ಇರ್ತೀವಿ ಅಂತ ಇಸ್ರೇಲ್ ಜನರು ಕೂಡ ಏನ್ ಅರ್ಥ ಮಾಡ್ಕೊಂಡ್ರೆ ಇಸ್ರೇಲ್ ಜನರ ಒಂದು ತಿಳುವಳಿಕೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಏಸಾದಲ್ಲಿ ಒಂದು ವಚನವನ್ನು ಓದ ಹೋಗೋಣ ಐದನೇ ಅಧ್ಯಯ ಇಪ್ಪತ್ತನೇ ವಚನವನ್ನು ಓದನ ಯೇಸಯ್ಯ ಐದನೇ ಇಪ್ಪತ್ತನೇ ವಚನ ಇಸ್ರೇಲ್ ಜನರ ಒಂದು ತಿಳುವಳಿಕೆ ಅವ್ರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ನನ್ ಯಾವಾಗ್ಲೂ ಅವ್ರ ಅರ್ಥ ಹೆಂಗಿರ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ ಓದಿ ಅಯ್ಯೋ ಕೆಟ್ಟದ್ದನ್ನು ಒಳ್ಳೇದೆಂದು ಒಳ್ಳೆಯದನ್ನು ಒಳ್ಳೇದನ್ನು ಕೆಟ್ಟದ್ದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆಂದು ಸಾಧಿಸಿ ಕಹಿಯು ಸಿಹಿ ಸಿಹಿಯು ಕಹಿ ಎಂದು ಸ್ಥಾಪಿಸುವ ಏನ್ ಮಾಡ್ತಿದ್ರು ಕೆಟ್ಟದಂತಾರೆ ಒಳ್ಳೆಯವರಿದ್ದಾರೆ ಯಾರು ಯೇಸಸ್ವಾಮಿ ಆದ್ರೆ ಅವ್ರನ್ನ ಏನಂದ್ರು ಅವ್ರನ್ನ ಕಲ್ಲ ಅಂದ್ರು ಕಲ್ಲನ್ನ ಒಳ್ಳೆಯವನು ಅವನ್ನ ಏನ್ ಮಾಡ್ರಿ ಬಿಡುಗಡೆ ಮಾಡ್ರಿ ಒಳ್ಳೇದನ್ನ ಕೆಟ್ಟದನ್ನೋದು ಕೆಟ್ಟದನ್ನ ಒಳ್ಳೇದನ್ನೋರು ಕತ್ತಲೆಯನ್ನ ಬೆಳಕಂತಾರು ಕತ್ತಲೆ ಸಿಹಿಯನ್ನ ಕಸರು ಕಸರ ಸಿಹಿ ಅಂತ ಏನ್ ಮಾಡ ಏನ್ ಮಾಡ್ತಾರಂತೆ ಸಾಧಿಸ್ತಾರಂತೆ ನೋಡಿ ನಾವು ಆತರ ಇಲ್ಲ ಬ್ರದರ್ ನಾವು ಸರಿಯಾಗಿ ಏನ್ ಮಾಡ್ತೀವಿ ಯಾವಾಗಲೂ ಯಾವಾಗ್ಲೂ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ ಅಂತ ನಾವು ಕೂಡ ನಮ್ಮನ್ನ ಎಲಕ್ಕೆ ಆಗೋದಿಲ್ಲ ಅಲ್ವಾ ನಾವು ಕೂಡ ತುಂಬಾ ಎಚ್ಚರಿಕೆ ಆಗಿರ್ಬೇಕು ನಾವು ಕೂಡ ಇಂಥವರಾಗಿರ್ತೀವ ಇಸ್ರೇಲ್ ಜನರು ದೇವ್ರ ಮಾತನ್ನು ಏನು ಮಾಡಿದ್ರು ದೇವ್ರು ಮಾಡಿದಂಥ ಅದ್ಭುತಗಳನ್ನ ಕಣ್ಣಲ್ಲಿ ಏನು ಮಾಡಿದ್ರು ಕಂಡ್ರು ಅಲ್ವಾ ಕೆಂಪು ಎಗಿಪ್ ಐಗಿಪ್ ದೇಶದಲ್ಲಿ ದೇವ್ರು ಮಾಡಿದಂಥ ಅದ್ಭುತಗಳು ಕೆಂಪು ಸಮುದ್ರನ ಏನು ಮಾಡಿದ್ರು ಎರಡಾಗ್ ಮಾಡಿದ್ರು ಆಮೇಲೆ ನಲ್ವತ್ತು ವರ್ಷ ಕಾಲ ಮನ್ನ ತಿಂದಿದ್ರು ಅಲ್ಲ ಬಂಡೆಯಿಂದ ನೀರನ್ನ ಕುಡಿದ್ರು ಅವರು ದೇವರಾದ ದೇವರ ಒಂದು ವಾಕ್ಯಗಳನ್ನ ಅವರು ಏನು ಮಾಡಿದ್ರು ಪಡ್ಕೊಂಡ್ರು ಹದ್ನ ದಸಾಗ್ನೆಗಳು ಮತ್ತು ಎಷ್ಟು ಆದ್ರೆ ಅಂತ ಜನರೇ ಏನಾಗ್ಬಿಟ್ರು ತಪ್ಪಾದ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರಲ್ಲ ನಾವು ಯಾರಾಗಿದ್ದೀವಿ ನಾವು ಕೂಡ ಆತ್ಮೀಕ ಹೆಸರಲ್ಲಾಗಿದ್ದೀವಿ ಆದ್ರೆ ನಾವು ಎಂತ ವಿಷಯನ ಆಯ್ಕೆ ಮಾಡ್ತಾ ಇದ್ವಿ ಅಂತ ನಾವು ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ಬದರು ಒಂದು ಬ್ರದರ್ ಅಸಲ್ ಒಂದು ಪಾಠ ಬರ್ದಿಬೇಕಾದ್ರೆ ಕರ್ತನ ಪಾತ್ರೆ ಮತ್ತು ಸೈತನ ಪಾತ್ರೆ ಕರ್ತನ ಪಂದಿ ಮತ್ತೆ ಸೈತನ ಪಂದಿ ಇದರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಯಾವ ಪಂದ್ಯಲ್ಲಿ ಯಾವ ಪಾತ್ರೆಯಲ್ಲಿ ಭಾನ ಮಾಡ್ತಾಯಿದ್ದೀವಿ ಅಂದರೆ ಎರಡು ಒಂದೇ ತರ ಥರ ಇರ್ತದಂತೆ ಯಾವುದು ಕ್ರಿಸ್ತನ ಪಾತ್ರೆ ಏನಂದರೆ ತನ್ನೇ ತಾನು ನೆನ್ಮಾಡೋ ನಿರಾಕರಿಸೋದು ಆಮೇಲೆ ಸೆಲ್ಫ್ಲೆಸ್ ಅದರಲ್ಲಿ ಏನಿರಲ್ಲ ಹೇಳ್ತೀವಿ ಸ್ವಾರ್ಥತನ ಇರಲ್ಲ ನಮ್ಮನ್ನೇ ನಾವು ತಗ್ಗಿಸೋದು ಇಂಥ ಒಂದು ಪಾತ್ರೆ ಅದು ಇರ್ತದೆ ಆದರೆ ಸೈತನ ಪಾತ್ರೆ ಹೆಂಗಿರ್ತದೆ ಅಂದರೆ ಅದರಲ್ಲಿ ಏನೇನಿದೆ ಫುಲ್ ಆಫ್ ಸೆಲ್ಫಿಶ್ನೆಸ್ಸು ಆಮೇಲೆ ಪ್ರೈಡು ಇದೇನಾಗಿರ್ತದೆ ಅದರಲ್ಲಿ ತುಂಬಿರ್ತದೆ ಅವರು ಕೂಡ ಗಾಸ ಬಾಧೆ ಪಡ್ತಾರೆ ಕಷ್ಟ ಪಡ್ತಾರೆ ಆದರೆ ಅವರ ಉದ್ದೇಶ ಏನಾಗಿರ್ತದೆ ಅಂತ ನೋಡ್ಬೇಕಾದ್ರೆ ಈಗ ನೋಡಿ ನಾವು ಕೂಡ ಸೇವೆ ಮಾಡ್ತೀವಿ ಬೈಬಲ್ ಓದ್ತೀವಿ ಎಲ್ಲ ಮಾಡ್ತೀವಿ ಆದರೆ ನನ್ನ ಇಂಟೆನ್ಷನ್ ಏನಾಗಿದೆ ನನ್ನ ಒಂದು ಇಂಟೆನ್ಷನ್ ಯಾತಕ್ಕಾಗಿ ಮಾಡ್ತೀನಿ ಇಲ್ಲ ಅವ್ರು ಮಾಡ್ತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಕಾಂಪಿಟೇಷನ್ ಆಗಿ ಮಾಡ್ತಾ ಮಾಡ್ತಾಯಿದ್ದೀನ ಇಲ್ಲ ನಾನು ಅವ್ರಿಗಿಂತ ಏನಾಗಬೇಕು ನನ್ನ ಹೆಸರು ಎಲ್ಲ ಕಡೆ ಗೊತ್ತಾಗಬೇಕು ನಾನು ತುಂಬ ಫೇಮಸ್ ಆಗಬೇಕು ಆದ್ದರಿಂದ ನಾನು ಸೇವೆ ಮಾಡ್ತಾಯಿದ್ದೀನ ಅದೇ ನೋಡಬೇಕಾದ್ರೆ ಹಲವಾರು ಜನ ಮಾಡ್ತಾರೆ ಇವಾಗ ಕೂಡ ಬ್ರದರ್ಸ್ಗಳು ಒಂದು ಪ್ರಶ್ನೆ ನಮ್ಮಲ್ಲಿ ಬಂತು ಬಂತ ಬರ್ತಾ ಇತ್ತು ಅಲ್ಲ ಹೆಸರು ಕ್ರೈಸ್ತರು ಕೂಡ ಏನೇನೋ ಮಾಡ್ತಾರೆ ಆದರೆ ಅವರ ಉದ್ದೇಶ ಏನಾಗಿದೆ ಅಲ್ವಾ ಅದೇ ನಾವು ನೋಡ್ಬೋದು ಏನೋ ಉದ್ದೇಶ ಅವ್ರದ್ದು ಉದ್ದೇಶ ಅಂದರೆ ಸ್ವಾರ್ಥ ಅಲ್ವಾ ಸೆಲ್ಫಿಶ್ನೆಸ್ ದುಡ್ಡು ಹೆಸರು ಇದೇ ಅವರ ಒಂದು ಉದ್ದೇಶವಾಗಿರ್ತದೆ ಆದ್ರೆ ಕ್ರಿಸ್ತನ್ಗೋಸ್ತ್ರ ಅಂತ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ ಅದೇ ನಾವು ಕೂಡ ನಮ್ಮಲ್ಲಿ ಕೂಡ ಇದು ಬಂದೇ ಬರುತ್ತೆ ನಿಜವಾಗ್ಲು ನಾವು ಕೂಡ ಯಾವ ಪಾತ್ರೆನ ಎತ್ಕೊಂಡಿದ್ದೀವಿ ಕೈಯಲ್ಲಿ ನಾನು ನನ್ನ ಹೆಸರಿಗೋಸ್ರ ಈ ಸೇವೆ ಮಾಡ್ತಾ ಇದ್ದೀನ ನನ್ನ ಹೆಸರು ಏನಾಗಬೇಕು ಫೇಮಸ್ ಆಗಬೇಕು ಎಲ್ಲಾರು ನನ್ನ ಹೆಸರನ್ನ ಹೇಳ್ಬೇಕು ಆ ಥರ ನಾನು ಅದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದ ಅದಕ್ಕೋಸ್ಕರ ದುಡಿತಾ ಇದ್ದೀನ ಅಥವಾ ನಾನು ದೇವ್ರನ್ನ ಮೆಚ್ಚಿಸ್ಬೇಕು ದೇವ್ರ ಒಬ್ಬರನ್ನೇ ಮೆಚ್ಚಿಸ್ಬೇಕು ಅಂತ ಆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀನ ಅಥವಾ ನಾನು ಏನು ಎದುರು ನೋಡಿದೆ ಈ ಸೇವನ ಮಾಡ್ತಾ ಎಲ್ಲರೂ ಒಂದು ಸೆಲ್ಫಿಶ್ನೆಸ್ ಇರ್ತದೆ ಅಂದ್ರೆ ಅಲ್ವಾ ಒಂದು ವೇಳೆ ಹೆಸರು ಇಲ್ಲಾಂದ್ರೆ ದುಡ್ಡು ಅಲ್ವಾ ಅದಕ್ಕೆ ಆ ಒಂದು ಏನಾದರೂ ಒಂದು ಏನಾದರೂ ಎದುರು ನೋಡುತ್ತಾ ಈ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ನಾವು ಏನ್ ಮಾಡ್ಬೇಕು ನಮ್ಮನ್ನೇ ನಾವು ಶೋಧನೆ ಮಾಡ್ಕೋಬೇಕು ಅದೇ ತರ ಎರಡು ವಿಧವಾದ ಪಂದಿ ಇರ್ತದಲ್ಲ ಪಂದಿ ಕೂಡ ನೋಡ್ಬೇಕಾದ್ರೆ ಒಂದು ನಿಜವಾದ ಸತ್ಯ ತುಂಬಿರುವಂಥ ಪಂದಿ ಅಲ್ವಾ ದೇವರ ವಾಕ್ಯ ಸತ್ಯ ಜೇನು ಹಾಲು ಆಮೇಲೆ ಬಲವಾದ ಗಟ್ಟಿಯಾದ ಆಹಾರ ಅದೇ ಥರ ಇನ್ನೊಂದು ಪಂದಿ ಕೂಡ ಪಕ್ಕದಲ್ಲಿ ಇರ್ತದೆ ಅದು ಯಾರ ಪಂದಿ ಸೈತನನ ಒಂದು ಪಂದಿ ಅದರಲ್ಲಿ ಏನು ತುಂಬಿರ್ತದೆ ಅಂತ ನೋಡಬೇಕಾದ್ರೆ ಏನು ತುಂಬಿರ್ತದಂದರೆ ಅದರಲ್ಲಿ ದುರ್ಬೋಧನೆಗಳು ಎಸದಲ್ಲಿ ಹೇಳ್ಬೇಕಾದ್ರೆ ಎ ಸ ಇಪ್ಪತ್ತೆಂಟರಲ್ಲಿ ಹನ್ನ ಎಂಟನೇ ಅಚ್ನಾ ಆದರೆ ನೋಡ್ಬೇಕಾದ್ರೆ ಆ ಅವರ ಒಂದು ಪಂದಿ ಎಂಥ ಪಂದಿ ಅಂತ ಅಲ್ಲಿ ಹೇಳ್ತಾರೆ ಅವರ ಮೇಜುಗಳ ಮೇಲೆಲ್ಲ ವಾಂತಿಯು ಹಾಂ ಎಂಜಲು ತುಂಬಿವೆ ನೋಡಿದ್ರೆ ಅಂಥ ಸ್ಥಳವೇ ಇಲ್ಲ ಯಾರದಿದು ಇದೇ ಬ್ಯಾಬಿಲೋನ್ ಹೆಸ್ರು ಕ್ರೈಸ್ತರು ನರಕ ಆತ್ಮ ಸಾಯಲ ತ್ರಿಯೇಕ ಆಮೇಲೆ ಹಲವಾರು ತಪ್ಪು ಬೋಧನೆಗಳಿಲ್ಲ ಇದೆಲ್ಲ ಹೆಂಗಿದೆ ಅಂತ ದೇವರ ದೃಷ್ಟಿಯಲ್ಲಿ ಏನಂತೆ ಅಸಹ್ಯವಾಗಿದೆ ಅವರ ಮೇಜುಗಳ ಮೇಲೆಲ್ಲ ವಾಂತಿಯು ಎಂಜಲು ತುಂಬಿವೆ ಶುದ್ಧ ಸ್ಥಳವೇ ಇಲ್ಲ ಶುದ್ಧ ಸ್ಥಳವೇ ಇಲ್ಲ ಅವರ ಒಂದು ಮೇಜೆ ಮೇಜೆ ಅಂದ್ರೆ ಟೇಬಲ್ ಡೈನಿಂಗ್ ಟೇಬಲ್ ಊಟ ಮಾಡ್ತೀವಲ್ಲ ನಮ್ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲ ವಾಂತಿ ಇದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಅಸಹ್ಯವಾಗಿರುತ್ತೆ ಕೆಲವರು ಅದನ್ನೇ ಇಷ್ಟಪಡ್ತಾರಲ್ಲ ಕೆಲವ್ರು ಯಾರು ಯಾವ್ದನ್ನ ಇಷ್ಟಪಡ್ತಾರೆ ನರಕ ಅಂದ್ರೆ ಅವ್ರಿಗೆ ತುಂಬಾ ಸಂತೋಷ ನರಕ ಇರಬೇಕು ಅಂತ ಎಷ್ಟು ಒಂದು ಅಸಹ್ಯವಾದ ಒಂದು ಬೋಧನೆ ದೇವ್ರನ್ನ ಎಷ್ಟು ಗ್ರೋರವಾಗಿ ಕೆಟ್ಟವರಾಗಿ ಕಾಣಿಸ್ತ ತೋರಿಸ್ತದಲ್ಲ ದೇವ್ರು ತುಂಬಾ ಕೆಟ್ಟವರು ಏನ್ ಮಾಡ್ತಾರೆ ಮನುಷ್ಯನ ಅಂತ ಒಂದು ಏನು ಕಠಿಣವಾದ ಶಿಕ್ಷಣ ಕೊಡ್ತಾರೆ ಬೆಂಕಿಗಾದಗೂ ಅವ್ನ ಅಯ್ಯೋ ಅಮ್ಮ ಉರಿ ಉರಿ ಅಂತ ಕಿರ್ಚಾಡ್ದು ಕೂಡ ಏನ್ ಮಾಡಲ್ಲ ಅವರು ಕರುಣೇನೆ ಇಲ್ಲ ಅವರಲ್ಲಿ ಅಂತ ಏನ್ ಮಾಡೋದು ಇವರು ಆಡೋದು ಇದೆಲ್ಲ ಎಂತದಂದ್ರೆ ದೇವರ ದೃಷ್ಟಿಯಲ್ಲಿ ವಾಂತಿ ಇದು ಅಸಹ್ಯ ಶುದ್ಧವಾದ ಶುದ್ಧವಾದ ಬೋಧನೆನೇ ಇಲ್ಲ ನಾವದನ್ನ ಬಿಟ್ಟೇನಾಗ್ಬೇಕು ಇನ್ನೂ ಅದೇ ಪಂದ್ಯಲಿ ನಾವು ಕೂಡ ಇನ್ನೊಂದು ಭೋಜನೆ ಮಾಡ್ತಾ ಇದ್ದೀವ ದುರ್ಬೋಧನೆಗಳನ್ನ ಏನ್ ಮಾಡ್ಬೇಕು ಬಿಟ್ಟು ಬರಬೇಕು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದೀಗ ನಮ್ಮ ಭರಭಾಸ ಕೊನೆಯದಾಗಿ ನೋಡ್ಬೇಕಾದ್ರೆ ಅದನ್ನ ನಾವು ನಾವೇನ್ ಮಾಡ್ಬೇಕು ಪಡ್ಬೇಕು ಕ್ರಿಸ್ತನ ಸ್ವಭಾವ ಎಷ್ಟು ಒಳ್ಳೆ ಸ್ವಭಾವ ಅಲ್ಲ ಕ್ರಿಸ್ತನಲ್ಲಿದ್ದಂಥ ಸ್ವಭಾವ ಏನಂತ ಏನಂತ ಹೇಳ್ಬೋದು ಎಲ್ಲ ಒಟ್ಟಾಗಿ ಸೇರಿಸಿ ಎಲ್ದ್ರೆ ಏನಂತ ಹೇಳ್ಬೋದು ಸಮಾಧಾನ ಎರಡೇ ಎಲ್ಲಿ ಒಂದು ಅಧೀನ ತಂದೆದ ದೇವರಿಗೆ ಎಲ್ಲ ವಿಷಯದಲ್ಲಿ ಏನಾದ್ರು ಅವರು ಅಧೀನವಾದ್ರಲ್ಲ ಯಾವ್ದ್ರಾದ್ರು ಒಂದಾದ್ ಮೀರಿದಾರ ಅಂದ್ರೆ ಇಲ್ವೇ ಇಲ್ಲ ನೆಕ್ಸ್ಟ್ ಅವ್ರ ಹತ್ರ ಇದ್ದಂತ ದೇವ್ರು ಮೆಚ್ಚಿಸ್ಕೊಂಡಂತ ಒಂದು ಸ್ವಭಾವ ದೀನತೆ ವೆರಿ ಗುಡ್ ಅದೇ ಪೋಲರು ಪಿಲಿಪಿಯರಿಗೆ ಬರಿಬೇಕಾದ್ರೆ ಆತನು ದಾಸ ರೂಪದಲ್ಲಿ ಬಂದು ಅಲ್ವಾ ತಂದೆದ ದೇವರಿಗೆ ಶಿಲ್ವೆಯ ಮರಣ ಪರ್ಯಂತರ ಏನ್ ಮಾಡಿದ್ರು ಅಂಬಿಕೆಸ್ಥರಾಗಿದ್ದು ತನ್ನೇನೆ ತಾನೇ ಏನ್ ಮಾಡ್ಕೊಂಡ್ರು ತಗ್ಗಿಸ್ಕೊಂಡ್ರು ಇದೇ ದೇವ್ರು ನಮ್ಮ ಹತ್ರ ಕೂಡ ಏನ್ ನೋಡ್ತಾರೆ ಎದುರು ನೋಡ್ತಾರೆ ಒಂದು ವಿಧೇಯತೆ ಇನ್ನೊಂದು ಅವರ ಮುಂದೆ ನಾವೇನ್ ಮಾಡ್ಕೋಬೇಕು ತಗ್ಗಿಸ್ಕೋಬೇಕು ಯಾರು ತಾನೇನೆ ತಗ್ಗಿಸ್ಕೊಳ್ತಾರೋ ಅವರು ದೇವರಿಂದ ಎಚ್ಚಿಸಲ್ಪಡ್ತಾರೆ ಯಾರು ದೇವ್ರಿಗೆ ಅವಿದೇಯರಾಗಿರ್ತಾರೋ ಅಲ್ವಾ ವಿಧೇಯರಾಗಿರ್ತಾರೋ ಅಂತವ್ರು ಏನಾಗಿರ್ತಾರೆ ದೇವರ ದೃಷ್ಟಿಯಲ್ಲಿ ಅವರು ದೊಡ್ಡವರಾಗಿರ್ತಾರೆ ಸೊ ಈ ಸ್ವಭಾವವನ್ನು ನಾವ್ ಏನ್ ಮಾಡ್ಬೇಕು ಧರಿಸ್ಕೋಬೇಕು ಈಗ ಬರಬಾಸ್ನ ಯಾರಿಗೆ ಹೋಲಿಕೆ ಮಾಡಿದ್ರು ಬ್ರದರ್ ಅಂತ ನೋಡ್ಬೇಕಾದ್ರೆ ಯಾರು ಯಾರಿಗೆ ಆದಾಮ ಅಂದ್ರೆ ಮನುಕುಲಕ್ಕೆ ಒಂದು ಹೆಸರು ಒಂದು ಅರ್ಥ ನೋಡ್ದಲ್ಲ ಬರಭಾಸ್ ಅಂದ್ರೆ ಏನರ್ಥ ತಂದೆಯ ಮಗ ಅಂತ ಅರ್ಥ ಸನ್ ಆಫ್ ತಂದೆಯ ಮಗ ಅಂದ್ರೆ ಯಾರು ಅಂದ್ರೆ ಆದಾಮ ಆದಮ ಏನಾಗಿದ್ದಾರೆ ದೇವರ ಮಗ ಅಂತ ಹೇಳಲ್ಪಟ್ಟಿದೆಯಲ್ಲ ಲೂಕದಲ್ಲಿ ಓದ್ತೀವಲ್ಲ ಆದಾಮ ದೇವರ ಮಗ ಈ ಆದಮ ಈ ಆದಮ ಎರಡು ಆದಮ ಬಂದ್ಬಿಟ್ರು ನೋಡಿ ಈ ಆದಮನ್ ಗೋಸ್ತ್ರ ಎರಡನೇ ಆದಮನ್ ಏನ್ ಮಾಡಿದ್ರು ಆ ಜೀವ ಕೊಟ್ಟು ಇವ್ರಿಗೆ ಬಿಡುಗಡೆ ಈ ಆದಮನ್ ಅವತ್ತು ಸಿಲಿವಲಿ ಹಾಕಿದ್ರು ಎರಡನೇ ಆದಮ ಸಿಲ್ವೆಲಿ ಹಾಕಿದ್ರಿಂದ ಮೊದಲನೇ ಆದಮಗೆ ಏನಾಯ್ತು ಬಿಡುಗಡೆ ಆದ್ರೆ ಈ ಆದಮನ ಸ್ವಭಾವ ಏನು ಬರಬಸ್ದು ಅವಿದ್ಯತೆ ಅಲ್ವಾ ದೇವರಿಗೆ ಏನ್ ಮಾಡಿದ್ರು ಅವಿದ್ಯತೆ ಮಾಡ್ ತೋರಿಸ್ರು ಆದರೆ ಈ ಆದಮನು ಎರಡನೇ ಆದಮನು ಏನ ತೋರಿಸ್ತರು ವಿಧೇಯತೆ ಅದೇ ಪೌಲರು ಬರಿಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಒಂದನೇ ಕುರಿಂತೆ ಒಂದು ವಚನ ಓದ್ ಮುಗಿಸೋಣ ಒಂದನೇ ಕುರಿಂತೆ ಹದಿನೈದನೇ ಅಧ್ಯದಲ್ಲಿ ನಾವು ಯಾವ ಆದಮನ ಸ್ವಭಾವನ ಮಾಡಬೇಕು ದರ್ಸ್ಕಬೇಕು ಎಂಬುದಾಗಿ ಒಂದು ಮಾತನ್ನ ಹೇಳ್ತಾರೆ ನೋಡ್ರಿ ಅದು ವಚನ ಹೋದ್ರಿ ಒಂದನೇ ಕುರಿಂತ್ಯದ ರೀ ಗೊರೆಂತ್ಯದವರಿಗೆ ಹದಿನೈದನೇ ಅಧ್ಯಯದಲ್ಲಿ ನಲ್ವತ್ತೈದು ರಿಂದ ನಲ್ವತ್ತೆಂಟುವರೆಗೆ ಹೋದನ್ನು मतलब हम्म 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 ನಲ್ವತ್ತು ಏನು ಸ್ವರೂಪ ಧರಿಸ್ಕೋಬೇಕು ಇಷ್ಟು ದಿನ ನಾವು ಯಾರನ್ನ ಸ್ವ ಸ್ವಾರೂಪ ಧರಿಸ್ಕೊಂಡಿದ್ದೋ ಆದಮನ ಸ್ವರೂಪ ಅಲ್ವಾ ನಾವು ಮೊದಲನೇ ಆದಮನ ಸ್ವರೂಪ ಸ್ವಾರೂಪ್ಯವನ್ನ ಏನ್ ಮಾಡ್ಕೊಂಡಿದ್ದೋ ಧರಿಸ್ಕೊಂಡಿದ್ದೋ ಆದ್ರೆ ಈಗ ಏನು ಧರಿಸ್ಕೋಬೇಕು ಬರಲೋಕದಿಂದ ಬಂದ್ರಲ್ಲ ಅಲ್ಲ ಅವರ ಒಂದು ಸ್ವರೂಪವನ್ನು ಏನ್ ಮಾಡ್ಬೇಕು ನಾವು ದರ್ಶಕಬೇಕು ಅದೇ ಇವತ್ತಿನ ಪಾಠ ಇಸ್ರೇಲ್ ಜನರು ಮಾಡಿದಂತ ಅದೇ ತಪ್ಪನ್ನ ನಾವು ಏನ್ ಮಾಡಬಾರ್ದು ನಾವು ಮಾಡಬಾರದು ಅನ್ಬೋದಾಗಿ ಅಲ್ವಾ ಆದ್ರೆ ನಾವು ತುಂಬಾ ಎಚ್ಚರಿಕೆ ಆಗಿರ್ಬೇಕು ಯಾಕೆಂದ್ರೆ ಇಸ್ರೇಲ್ ಜನರು ಕೂಡ ಅವತ್ತಿನ ದಿನದಲ್ಲಿ ತಪ್ಪಾದ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರು ತಪ್ಪನ್ನ ಸರಿ ಅನ್ಕೊ ಸರಿ ಅಂತ ಏನ್ ಮಾಡಿದ್ರು ಅವರು ತಪ್ಪಾಗಿ ತಿಳ್ಕೊಂಡ್ರು ಸರಿನಾ ತಪ್ಪಾಗಿ ಅರ್ಥ ಅಂತ ಕೂಡ ನೋಡ್ತೀವಿ ಅದರಿಂದ ದೇವರು ಈಗ ಅದೇ ಒಂದು ಸಿಚುವೇಶನ್ ಅದೇ ಒಂದು ಸನ್ನಿವೇಶ ಯಾರಿಗೆ ಬಂದಿದೆ ನಮಗೆ ಬಂದಿದೆ ನಾವು ಎ ಸಮಗ ಹಾಕಕ್ಕೆ ಸಾಧ್ಯತೆ ಇದೆಯಾ ಇದೆಯಾ ಇದೆ ಹೊಲರು ಬರೀತಾರಲ್ಲ ಇಬ್ಬರ ಯಾರನೇ ಯಾರು ಯಾರಾಗಬಹುದು ನಾವು ಹಾಕ್ಬೋದು ಇನ್ ಮುಂದೆ ಸ್ವಾಮಿನ ಯಾವ ರೋಮ ಸೈನಿಕರು ಅಥವಾ ಯಾವ ಯಹೂದಿಯರು ಹಾಕಕ್ಕೆ ಸಾಧ್ಯತೆನೇ ಇಲ್ಲ ಆದ್ರೆ ಯಾರಿಗೆ ಅಷ್ಟು ಬಲ ಇದೆ ಯೇಸು ಸ್ವಾಮಿಗೆ ಸಿಲುಗೆ ಹಾಕಂದ್ರೆ ನಮಗೆ ಇದೆ ಯಾರು ಅಂದ್ರೆ ಸ್ವಾಮಿನ ತಿಳಿದಂತ ನಾವು ಪವಿತ್ರಾತ್ಮನ ಹೊಂದ್ಕೊಂಡಿದ್ದಂತ ನಾವು ಅವ್ರನ್ನ ನಿರಾಕರಿಸಿದ್ರೆ ನಾವೇನ್ ಮಾಡ್ತೀವಿ ಅಂತೆ ಅವ್ರನ್ನ ಪುನಃ ಸಿಲುಗೆ ಹಾಕೀವಿ ಅಂತ ನಾವು ವಚನದಲ್ಲಿ ಓದ್ತೀವಿ ಅಲ್ಲ ಎಬ್ರಯದಲ್ಲಿ ಓದಿದ್ದೀರಲ್ಲ ಹಲವಾರು ಸರಿ ಓದಿದ್ದೀವಿ ಅವ್ರನ್ನ ಅವಮಾನ ಪಡಿಸ್ತೀವಿ ಅಂತೆ ಎಬ್ರಯ ಆರು ನಾಲ್ಕನೇ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಹ್ಮ್ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಹ್ಮ್ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಹ್ಮ್ ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಹ್ಮ್ ಭ್ರಷ್ಟರಾದರೆ ಹ್ಮ್ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಹ್ಮ್ ಆಮೇಲೆ ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಹಾಕುವವರು ಎಲ್ಲರ ಅವಮಾನ ಪಡಿಸುವವರು ಆಗಿದ್ದಾರೆ ನೋಡಿದ್ರು ಅವತ್ತು ಅವ್ರು ಮಾಡಿದ್ರಲ್ಲ ಯಹೂದಿಯರು ಮಾಡಿದ್ರಲ್ಲ ಯಶ್ ಸ್ವಾಮಿಗೆ ಸಿಲ್ವೆ ಹಾಕಿದ್ರು ಅವ್ರನ್ನ ಅವಮಾನ ಪಡಿಸಿದ್ರಲ್ಲ ಅದೇ ಒಂದು ಕಾರ್ಯನ ನಾವು ಕೂಡ ಏನ್ ಮಾಡ್ಬೋದು ಹ್ಮ್ ಮಾಡ್ಬೋದಾ ಖಂಡಿತ ಮಾಡಬಹುದು ಆತನ ಪುನಃ ಸಿಲು ಹಾಕ್ಬೋದು ಆತನನ್ನ ಅವಮಾನ ಪಡಿಸ್ಬೋದು ಆದ್ರೆ ಅಂತ ಒಂದು ಕಾರ್ಯದಲ್ಲಿ ನಾವು ಹೋಗದಂತೆ ನಾವೇನ್ ಮಾಡ್ಬೇಕು ಎಚ್ಚರಿಕೆ ಆಗಿರ್ಬೇಕು ನಾವೆಲ್ಲರೂ ಹೇಳ್ಬೋದು ನಾನು ಆತರ ಮಾಡಕ್ಕೆ ಮಾಡಲ್ಲ ಮಾಡುದು ಮಾಡುದು ಇಲ್ಲಾಬ ಅಂತ ಹೇಳ್ಬೋದು ಆದ್ರೆ ಪೋಲರ್ ನಮ್ಗೆ ಏನ್ ಎಚ್ಚರಿಕೆ ಕೊಡ್ತಾರೆ ನಿಂತಿರೋನು ಬೀಳದಂಗೆ ಎಚ್ಚರಿಕೆ ಆಗಿರ್ಬೇಕಂತ ಕೂಡ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ಯಾಕೆಂದ್ರೆ ಯುವ ಕೂಡ ಬಿದ್ಬಿಟ್ರು ಅಲ್ವಾ ಅದರಿಂದ ನಾವು ಕೂಡ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಆದ್ರಿಂದ ಇವತ್ತು ದೇವರು ನಮ್ಮ ಸಹೋದರ ಮುಖಾಂತರ ಈ ಒಂದು ಎಚ್ಚರಿಕೆಯಾದ ಒಂದು ಪಾಠವನ್ನು ನಮ್ಮ ಮುಂದೆ ನಮ್ಮ ಮುಂದೆ ಹಚ್ಕೊಂಡು ಅದಕ್ಕಾಗಿ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ನಾಮ ಕ್ರಿಸ್ತನ ನಾಮದಲ್ಲಿ ನಾವು ಎಲ್ಲರೂ ಸೇರಿ ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ ಅದೇ ಸಮಯದಲ್ಲಿ ಈ ಪಾಠವನ್ನು ನಮಗೋಸ್ಕರ ಸಿದ್ಧ ಮಾಡಿ ನಮ್ಮ ಮಧ್ಯದಲ್ಲಿ ಹಂಚ್ಕೊಂಡಿದ್ದಂತ ನಮ್ಮ ಪ್ರಿಯ ಸಹೋದರರು ರಿಚರ್ಡ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಕೃತಜ್ಞತೆ ಮತ್ತು ಕೃತಜ್ಞತೆಯನ್ನು ಹೇಳುತ್ತಾ ಈ ಒಂದು ಪಾಠದ ಒಂದು ಅಂತ್ಯಕ್ಕೆ ನಾವು ಹೋಗೋಣ ಈ ಒಂದು ಒಂದು ಅಂತ್ಯಕ್ಕೆ ಅದು ಮುಂದೆ ಸ್ವಲ್ಪ ಕೆಲವು ಅನೌನ್ಸ್ಮೆಂಟು ಈ ವಾರದಲ್ಲಿ ನಡೆಯುವಂತ ಎಲ್ಲ ಮೀಟಿಂಗ್ಸ್ ಗಳು ರೆಗ್ಯುಲರ್ ಆಗಿ ನಡೀತದೆ ನಾ ಇವತ್ತು ಸಂಜೆ